ನೋಟ್ಬಂದಿ ಸೃಷ್ಟಿಸಿದ ಹತ್ತು ಹಲವಾರು ಸಮಸ್ಯೆಗಳು ಹಾಗೂ ಜಿಎಸ್ಟಿ ತಂದ ಅವಾಂತರಗಳು, ಇವೆರಡರ ಮಧ್ಯೆ ನರೇಂದ್ರ ಮೋದಿ ಸರ್ಕಾರ ಕೃಷಿಕರ ಸಮಸ್ಯೆಗಳು ಮತ್ತು ಕೃಷಿ ವಲಯ ಕುಸಿದು ಹೋಗಿರುವ ಹಿನ್ನೆಲೆಯಲ್ಲಿ ಸರ್ಕಾರವೂ ಕುಸಿದು ಹೋದೀತು ಈ ಬಾರಿ ಎಂಬುದು ಬಹುಜನರ ನಿರೀಕ್ಷೆ ಇತ್ತು ಮೊನ್ನೆ ಚುನಾವಣೆಯಲ್ಲಿ. ಆದರೆ ಅವೆಲ್ಲವನ್ನ ಮೆಟ್ಟಿ ನಿಂತು ಪ್ರಚಂಡ ಬಹುಮತದೊಂದಿಗೆ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಎರಡನೆಯ ಬಾರಿ ಅಧಿಕಾರಕ್ಕೆ ಬಂದಿರುವ ನರೇಂದ್ರ ಮೋದಿ ಅವರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಮಂತ್ರಿಯ ಮೂಲಕ ನಾಳೆ ತಮ್ಮ ಈ ವರ್ಷದ ಮೇನ್ ಬಜೆಟ್ ಅನ್ನು ಮಂಡಿಸ್ತಾರೆ. ಹಾಗಿದ್ದರೆ ಈ ಮೊದಲು ಫೆಬ್ರವರಿಯಲ್ಲಿ ಮಂಡಿಸಿದ್ದ ಅರುಣ್ ಜೇಟ್ಲಿ ಅವರ ಬಜೆಟ್ ಏನು ಅಂದರೆ ಅದು ಬರೀ ಲೇಖಾನುದಾನ. ಕಾರಣ ಚುನಾವಣೆ ನಡೀತಾ ಇತ್ತು, ಹಾಗಾಗಿ ಅದನ್ನು ಬರೀ ಅಷ್ಟಕ್ಕೆ ಮಂಡಿಸಿದ್ರು. ಈಗಿನ ಬಜೆಟ್ ಪೂರ್ಣ ಪ್ರಮಾಣದ ಬಜೆಟ್ ಆಗತ್ತೆ. ಈ ಇಂತಹ ಬಜೆಟನ್ನು ನಾಳೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮಂಡಿಸ್ತಾರೆ. 10 ಗಂಟೆಗೆ ಪಬ್ಲಿಕ್ ಟಿವಿಯಲ್ಲಿ ಅದರ ವಿಶೇಷ ಪ್ರಸಾರ ಪ್ರಾರಂಭ ಆಗುತ್ತೆ. ವಿತ್ತೀಯ ಕೊರತೆ ಒಂದು ಕಡೆ, ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣ ಮಗದೊಂದು ಕಡೆ, ಉದ್ಯೋಗ ಸೃಷ್ಟಿಯ ಬಹುತೇಕ ಸವಾಲು, ಕುಸಿದು ಬಿದ್ದು ಹೋಗುತ್ತಿರುವಂತಹ ಕೃಷಿ ಕ್ಷೇತ್ರ, ದೇಶದ ಜನರ ಆಶೋತ್ತರಗಳನ್ನು ಈಡೇರಿಸಬೇಕಾದ ಅನಿವಾರ್ಯತೆಗಳು ಮತ್ತು ಬೆಟ್ಟದಷ್ಟು ನಿರೀಕ್ಷೆಗಳು ಎರಡನೇ ಬಾರಿ ಅವರು ಬಂದಿರೋದ್ರಿಂದ, ಜೊತೆಗೆ ಹೆಣ್ಣು ಮಗಳು, ಹಾಗಾಗಿ ಏನಾದರೂ ಮಾಡಾರು ಅನ್ನೋ ಇನ್ನೊಂದು ಲೆಕ್ಕಾಚಾರ. ಈ ಎಲ್ಲದರ ಮಧ್ಯೆ ನಾಳೆ ಮಂಡನೆ ಆಗತ್ತೆ ಬಜೆಟ್. ನೋಡೋಣ ಏನೇನಿರ್ಬೋದು ಅನ್ನೋದನ್ನು. ಆಲ್ ರೈಟ್, ಹೀಗಿರಬಹುದು ಅಂತ ಲೆಕ್ಕಾಚಾರ ಇದೆ, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಹಾಗೆ ಇರಲಿಕ್ಕಿಲ್ಲ, ಇದು ಜನರಲ್ ಅಸೆಸ್ಮೆಂಟ್, ಜನರಲಿ ನಾವುಗಳು ಮಾಡ್ಕೊಳ್ಳೋಂಥದ್ದು. ಪ್ರಣಾಳಿಕೆ ಸಂಕಲ್ಪದ ಪತ್ರ ಮಾಡಲೇಬೇಕು, ಅವ್ರು ಕೊಟ್ಟ ಪ್ರಣಾಳಿಕೆನ ಅವ್ರು ಈಡೇರಿಸಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ. ರಾಷ್ಟ್ರೀಯ ಭದ್ರತೆಗಾಗಿ ಸೇನಾಪಡೆಗಳ ಆಧುನೀಕರಣ ಡ್ಯಾಶ್ ಡ್ಯಾಶ್, ಅದು ಈ ಸರ್ಕಾರದ ಪ್ರಮುಖ ಗುರಿಯಾಗಿರುತ್ತೆ. ಬಿಕಾಸ್ ಅಂತಹದೇ ಒಂದು ವಿಷಯದ ಮೇಲೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಎಂಬಂತಹ ಮಾತುಗಳು ಈ ದೇಶದಲ್ಲಿದೆ, ವಿಚ್ ಇಸ್ ಬಾಲಕೋಟ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ರಾಷ್ಟ್ರೀಯತೆ, ರಾಷ್ಟ್ರದ ಭದ್ರತೆ, ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದುಬಿಟ್ರು. ಜಿ ಎಸ್ ಟಿ, ನೋಟ್ಬಂದಿ, ಕೃಷಿ, ಎಲ್ಲ ಸಮಸ್ಯೆ ಪಕ್ಕಕ್ಕೆ ತಳ್ಳಿಬಿಟ್ರು ಅದರಿಂದ ಅಂತಿದೆ. ಹಂಗಾಗಿ ಅಲ್ಲಿಗೆ ಮಾಡ್ತಾರೆ. 45 ವರ್ಷಗಳಲ್ಲಿ ಹೆಚ್ಚಾಗಿರುವ ನಿರುದ್ಯೋಗ ಮತ್ತು ಬಡತನಕ್ಕೆ ಪರಿಹಾರ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ರೈತರ ಆದಾಯ ದ್ವಿಗುಣಗೊಳಿಸುವುದಕ್ಕೆ ಪೂರಕವಾದ ಕೆಲವು ಘೋಷಣೆಗಳು, ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ಶೂನ್ಯ ಬಡ್ಡಿದರ ಡ್ಯಾಶ್ ಡ್ಯಾಶ್ ಡ್ಯಾಶ್, ರಾಷ್ಟ್ರೀಯ ನೀರಾವರಿ ಯೋಜನೆ ಘೋಷಣೆ ಸಾಧ್ಯತೆ, ಈಗೆಲ್ಲ ಆಯುಷ್ಮಾನ್ ಭವ ಡ್ಯಾಶ್ ಡ್ಯಾಶ್, ಡಿಜಿಟಲ್ ಬ್ಯಾಂಕಿಂಗ್, ನವೋದ್ಯಮ, ಆದಾಯ ತೆರಿಗೆ ಮಿತಿಯನ್ನು 2.5-3 ಲಕ್ಷಕ್ಕೆ ಏರಿಸ್ಬೋದು ಅನ್ನೋದು ಬಹು ಸಹಜವಾದ ಮಧ್ಯಮ ವರ್ಗದ ಸಂಬಳದಾರರ ಆಶಯ. ತಮಿಳುನಾಡಿನಲ್ಲಿ ಹುಟ್ಟಿದ್ರು, ಆಂಧ್ರಪ್ರದೇಶದ ಸೊಸೆಯಾದರು, ಕರ್ನಾಟಕದಿಂದ ರಾಜ್ಯಸಭೆಗೆ ಬಂದರು. ಟ್ರೂಲಿ ದಕ್ಷಿಣ ಭಾರತದವರು. ಹಂಗಾರೆ ಕೇರಳ ಒಂದು ಬಿಟ್ಕೊಟ್ಟಿದ್ದಾರೆ, ಹೆಂಗಾದರೂ ಮಾಡೋರು ಒಂದು ಲಿಂಕ್ ಕೇರಳಕ್ಕೆ ಸೇರಿಸ್ಕೊಂಬಿಟ್ರೆ ಮುಗೀತು ಕತೆ ಇರಲಿ. ಆದರೂ ಕರ್ನಾಟಕದವ್ರು ಅಂತ ನಾವು ಹೇಳಬೇಕಲ್ಲ, ಯಾಕಂದ್ರೆ ಆಯ್ಕೆ ಆಗಿರೋದು ಕರ್ನಾಟಕದಿಂದ. ನಾವು ಹಂಗೆ ಹಂಗೆ ನಿರೀಕ್ಷೆನೂ ಇಟ್ಕೋಬೇಕಲ್ವ, ನಮ್ಮದು ಬೇಡಿಕೆ ಇದೆ. ಬಟ್ ಒಂದು ಕೇಂದ್ರದ ಬಜೆಟ್ನಲ್ಲಿ ಒಂದು ರಾಜ್ಯದ ಕೇಂದ್ರೀಕೃತವಾದ ಬಜೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು, ಇದು ರಾಜ್ಯದ ಬಜೆಟ್ ಅಲ್ಲ, ಇದು ದೇಶದ ಬಜೆಟ್. ಒಂದು ದೇಶದ ಬಜೆಟ್ನಲ್ಲಿ ರಾಜ್ಯದ ಕಡೆಗೆ ಒಂದು ಕಡೆಗೆ ದಿಕ್ಕು ಕೊಟ್ಟು ಮಾಡಲಿಕ್ಕೆ ಬರಲ್ಲ. ಆದರೆ ಕೆಲವು ಯೋಜನೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ತಂದಾಗ ನಮ್ದು ಒಂದನ್ನು ಸೇರಿಸ್ತಾ ಹೋಗ್ಬೋದು. ಅಷ್ಟು ಸ್ವಾರ್ಥ ನಾಕೆ ಪ್ರಕಟ ಮಾಡಿದ್ರೆ ಸಾಕು. ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತಿರೋದು, ನಾನು ರಾಜ್ಯದಿಂದ ಇರೋದ್ರಿಂದ ಎಲ್ಲ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿ ಹಾಯ್ ತಗ ನಾನು ಕರ್ನಾಟಕದಿಂದ ಬಂದಿರೋದು, ಆಲ್ ರೈಟ್ ಟೇಕ್ 10,000 ಫಾರ್ ದಿಸ್, ಟೇಕ್ 24,000 ಫಾರ್ ದಿಸ್ ಅಂತ ಕೊಡಕ್ಕೆ ಬರಲ್ಲ. ರಾಜ್ಯದ ರೈತರು ಗುಳೆ ಹೋಗೋದಂತ ಪುಸ್ತಕ ಸ್ವಾಮಿನಾಥನ್ ವರದಿ ಜಾರಿಗೆ ತರಬಹುದು. ಇದು ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ದೇಶದ ಬಹುತೇಕ ರಾಜ್ಯಗಳಲ್ಲಿ ಇರುವ ಸಮಸ್ಯೆ ಇದು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಬಜೆಟ್ನಲ್ಲಿ ಬೇಸಿಕಲಿ ಕಸ್ತೂರಿರಂಗನ್ ಸಮಸ್ಯೆ ಬಜೆಟ್, ಇದನ್ನ ಕಸ್ತೂರಿರಂಗನ್ ವರದಿನೇ ಒಪ್ಪಕ್ಕೆ ನಾವು ರೆಡಿ ಇಲ್ಲ, ಆ ಗಲಾಟೆಯಲ್ಲಿದ್ದೀವಿ. ಬರಕೆತ್ತಿರುವ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಕೊಯ್ಲು ಯೋಜನೆ ಆಗತ್ತಿದ್ದು ಬಿಕಾಸ್ ರಾಷ್ಟ್ರವ್ಯಾಪಿ ಯೋಜನೆಗಳು ಇದರಲ್ಲಿ ಜಾರಿಗೆ ಬರುತ್ತೆ ನನ್ನ ಲೆಕ್ಕಾಚಾರದಲ್ಲಿ. ಅಂತರ್ಜಲ ಹೆಚ್ಚಳ ಯೋಜನೆ ಡ್ಯಾಶ್ ಡ್ಯಾಶ್ ಸೇಮ್ ಅಗೇನ್. ಚಿಕ್ಕಮಗಳೂರು ಶಿವಮೊಗ್ಗದ ಆರ್ಥಿಕ ಬೆನ್ನೆಲುಬದ ಕಾಫಿ ಅಡಿಕೆ ಬೆಳೆ ಪೂರಕ ಯೋಜನೆ ಇದೆ. ಇದು ಆಯಾಯ ಸಂಸದರು ಆರ್ಥಿಕ ಮಂತ್ರಿ ವಿತ್ತ ಮಂತ್ರಿಗಳ ಮೇಲೆ ಹತ್ರ ಹೋಗಿ ಯಾವ ಪರಿಪ್ರಮಾಣದಲ್ಲಿ ಅವರನ್ನು ಒಪ್ಪಿಸಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಕೆಲವು ಯೋಜನೆಗಳಿಗೆ. ಅದನ್ನು ಕನ್ವಿನ್ಸ್ ಆಗಿರಬೇಕು ಅದು. ಆಯಾ ಸಂಸದರುಗಳು ಮಾಡಿರ್ಬೋದು ಅಥವಾ ಬೇರೆ ಬೇರೆ ಯಾರು ಉದ್ಯಮಿಗಳು ಅಥವಾ ಇನ್ಯಾರೋ ದೊಡ್ಡ ರೈತ ಸಂಘಟನೆಗಳು ಯಾರು ಒಬ್ರು ಅದಾಗಿರಬೇಕು. ಇಲ್ಲಿ ಸುಮ್ ಸುಮ್ಮನೆ ಬರಲ್ಲ. ಕಾಳಮೆಣಸಿಂದು ಪೆಪ್ಪರ್ ಪಾರ್ಕು, ಜವಳಿ ಪ್ರದೇಶಕ್ಕೆ ಜವಳಿ ಪಾರ್ಕು, ಈ ಥರದ್ದೆಲ್ಲ ಆಲ್ ರೈಟ್. ಇದೆಲ್ಲ ಸ್ಪೆಸಿಫಿಕ್ ಆಗಿ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ತುಮಕೂರು ತಿಪ್ಟೂರಿನಲ್ಲಿ ಕೊಬ್ಬರಿ ಸಂಶೋಧನಾ ಕೇಂದ್ರ ಅಂತಾರೆ, ಆಗ ಕೇರಳದವ್ರು ಹೇಳ್ತಾರೆ ನಾವು ಕೊಬ್ಬರಿ ಸಿಕ್ಕಾಪಟ್ಟೆ ಮಾಡ್ತೀವಿ ನಮಗೂ ಕೊಡಿ ಅಂತಾರೆ. ಇರಲಿ, ಅವ್ರಿಗೂ ಕೊಡಿ ನಮಗೂ ಕೊಡಿ, ನಮಗೇನೀಗ. ರಾಮನಗರ, ಬೆಂಗಳೂರು, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಉತ್ಪಾದನೆಗೆ ಉತ್ತೇಜನ, ಈಗೇನು ಜನರಲ್ ಒನ್
ಇದು ದಿಸ್ ಆರ್ ಆಲ್ ನಾಟ್ ಸ್ಟ್ರೈಟ್ ಓಕೆ ಇದಿಷ್ಟು ಇರಬಹುದು ಅಂತ ಲೆಕ್ಕಾಚಾರ ನೋಡೋಣ ಲೆಟ್ ಸಿ ನಾಳೆ ಬಜೆಟ್ನಲ್ಲಿ ಎಂದಿನಂತೆ ನರೇಂದ್ರ ಮೋದಿ ಅವರ ಸರ್ಕಾರದ ಹೊಸ ನಿರ್ಧಾರದ ಪರಿಣಾಮವಾಗಿ ರೈಲ್ವೆ ಬಜೆಟ್ ಕೂಡ ಇದರ ಒಳಗೇನೆ ಸೇರ್ಕೊಂಡಿರುತ್ತೆ ಮಗುವಾಗಿ ಮೊದಲಿನ ಥರ ರೈಲ್ವೆ ಬಜೆಟ್ ಸಪರೇಟ್ ಇಲ್ಲ ಅನ್ನೋದು ನಿಮ್ಗೆ ಎಲ್ಲರಿಗೂ ಈಗಾಗಲೇ ಗೊತ್ತು ಸಹಜವಾದ ನಿರೀಕ್ಷೆಗಳು ರೈಲ್ವೆನಲ್ಲಿ ನಮಗೆ ಪ್ಲಸ್ ಈ ಬಾರಿ ರೈಲ್ವೆನಲ್ಲಿ ಒಂದು ಹೊಸದ ಆಸೆ ಇನ್ನೊಂದು ಏನು ನಮ್ಮವ್ರು ಬೆಳೆಸ್ಕೊಂಬಿಟ್ಟಿರ್ತೀವಿ ಅಂತಂದರೆ ನಮ್ಮ ರೈಲ್ವೆ ಉಸ್ತುವಾರಿಯಾಗಿ ರಾಜ್ಯ ಮಂತ್ರಿಯಾಗಿರೋರು ನಮ್ಮವರೇನೆ ವಿಚ್ ಈಸ್ ಸುರೇಶ್ ಅಂಗಡಿ ಹಾಗಾಗಿ ಒಂದು ನಾಲ್ಕು ಹೆಚ್ಚು ಬರಬಹುದೇನೋ ನಮಗೆ ಹಾಗೆ ಕಿವಿ ಇಲ್ಲಾರು ಹೇಳಿ ಮಾಡಿಸಿರ್ತಾರೇನೋ ಅಂತ ನಮ್ಮ ಆಸೆ ಹೊಸ ಮಾರ್ಗ ಜೋಡಿ ಮಾರ್ಗ ಎಗೇನ್ ದ ಜನರಲ್ ಒನ್ ಇದು ಸ್ಪೆಸಿಫಿಕ್ ನನ್ನ ಪ್ರಕಾರ ಬೆಂಗಳೂರು ಉಪನಗರ ರೈಲ್ವೆ ಯೋಜನೆ ನಿಲ್ದಾಣಗಳ ಅಭಿವೃದ್ಧಿ ಏನಿದೆ ದಟ್ ಈಸ್ ಸಬರ್ಬನ್ ರೈಲ್ ಏನಿದೆ ಇದು ಒಂದನ್ನು ಮಾಡಿದ್ರೆ ಸುಮಾರು ಬೆಂಗಳೂರಿನ ಸಮಸ್ಯೆ ಬಗೆಹರಿಯುತ್ತೆ ಇದು ಆಗಬೇಕು ಇದು ಭಾಳ ದೀರ್ಘಕಾಲ ಮುಂದಕ್ಕೆ ಹೋಗಿದೆ ಐ ಡೋಂಟ್ ನೋ ವೈ ರಾಯದುರ್ಗ ತುಮಕೂರು ಬಾಗಲಕೋಟೆ ಕುಡಚಿ ಗದಗ ವಾಡಿ ಇದರ ಕಾಮಗಾರಿಗಳು ಡ್ಯಾಶ್ ಡ್ಯಾಶ್ ಧಾರವಾಡದಿಂದ ಕಿತ್ತೂರು ಮಾರ್ಗವಾಗಿ ಬೆಳಗಾವಿಗೆ ಇದು ಆಗಬಹುದೇನೋ ಬಿಕಾಸ್ ಈ ಕಡೆ ಪ್ರಹ್ಲಾದ್ ಜೋಶಿ ಆ ಕಡೆ ಬೆಳಗಾವಿಗೆ ಸುರೇಶ್ ಅಂಗಡಿ ಮಧ್ಯದಲ್ಲಿರೋರು ಇವರಿಬ್ಬರ ಮಧ್ಯದಲ್ಲಿರೋದೇ ಖಾಲಿ ರೈಲ್ವೆ ಜಾಗ ಹಂಗಾಗಿ ಇದು ಆಗಬಹುದೇನೋ ಅದು ಆಗಲೂ ಬೇಕು ಬಿಕಾಸ್ ಯಾಕೆ ಆಗಬೇಕಿದು ಅಂತಂದರೆ ಈಗ ಹುಬ್ಬಳ್ಳಿಯಿಂದ ರೈಲುಗಳು ಬೆಳಗಾವಿಗೆ ಹೋಗಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟ್ರಾವೆಲಿಂಗ್ ನಾವು ಪ್ರಯಾಣವನ್ನು ಲೋಂಡಾ ಕಡೆಯಿಂದ ಮಾಡ್ತಾ ಇದ್ದೀವಿ ಲೋಂಡಾ ಕಡೆಯಿಂದ ಪ್ರಯಾಣ ಮಾಡೋದ್ರಿಂದ ಹೆಚ್ಚು ಕಡಿಮೆ ಒಂದು 2.5-3 ಗಂಟೆಗಳ ಕಾಲ ಅನಗತ್ಯವಾದ ಟ್ರಾವೆಲ್ ಮಾಡ್ತಾ ಇದ್ದೀವಿ ಲೋಂಡಾಯಿಂದ ಯಾಕೆ ಮಾಡಿದ್ರು ಅಂದರೆ ಬ್ರಿಟಿಷರು ಮಾಡ್ಕೊಂಡಿದ್ರು ಮರ ಸಾಕ್ಸ್ಕೊಳ್ಳೋಕ್ಕೆ ಅದು ನಾವು ಮಾಡ್ಕೊಂಡಿದ್ದಲ್ಲ ಲೈನು ಹಂಗಾಗಿ ಸ್ಟ್ರೈಟ್ ಲೈನ್ ಆದರೆ 1 ಅವರ್ನಲ್ಲಿ ಟ್ರಾವೆಲ್ ಆಗುತ್ತೆ ಇಟ್ಸ್ ಅ ಗುಡ್ ಐಡಿಯಾ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಹುಬ್ಬಳ್ಳಿಯಿಂದ ಹೈದರಾಬಾದ್ ಕರ್ನಾಟಕದ ಮೂಲಕ ದೆಹಲಿಗೆ ರಾಜಧಾನಿ ಎಕ್ಸ್ಪ್ರೆಸ್ ಮಾಡ್ಕೋಬೋದೇನೋ ಹುಬ್ಬಳ್ಳಿಯಿಂದ ಮಂಗಳೂರಿಗೆ ರೈಲು ಸಂಪರ್ಕ ಡ್ಯಾಶ್ ಡ್ಯಾಶ್ ಗೊತ್ತಿಲ್ಲ ಆಲ್ ರೈಟ್ ನೋಡೋಣ ರೈಲ್ವೆ ಏನು ಬರುತ್ತೆ ಅಂತ ಆಮೇಲೆ ನೋಡೋಣ ಓಕೆ ಹೊಸ ಯೋಜನೆಗಳನ್ನ ನಿರೀಕ್ಷೆ ಮಾಡೋದಕ್ಕಿಂತ ಇರೋದನ್ನೇ ಪೂರ್ಣ ಆದರೆ ಸಾಕು ಇದರವೇ ಹೊಸದು ಬರಬೇಕು ಇರೋದು ಪೂರ್ಣ ಆಗಬೇಕು ಎರಡೂ ಆಗಬೇಕು ಆಮೇಲೆ ಎರಡೂ ಇಲ್ಲದೆ ರಂಗ ಆಗದಿದ್ರು ಬೇಡ ಅಷ್ಟೇ ಓಕೆ ಹಾಂ ಅದಷ್ಟಾಗಿ ಓಕೆ ಎಕನಾಮಿಕ್ ಸರ್ವೆ ಯಾವುದೇ ಒಂದು ಬಜೆಟ್ನಲ್ಲಿ ಬಜೆಟ್ನ ಮುನ್ನ ದಿನ ಆರ್ಥಿಕ ಸಮೀಕ್ಷೆ ಅಂತ ಒಂದು ಮಾಡ್ತಾರೆ ಇದನ್ನು ಸಾಮಾನ್ಯವಾಗಿ ಭಾಷಾ ಪತ್ರಿಕೋದ್ಯಮದಲ್ಲಿ ನಾನು ಮಾತಾಡ್ತಿರೋದು ಕಡಿಮೆ ಇದನ್ನು ನಾವು ಬಳಸ್ಕೊಳ್ಳೋದು ಇದರ ಕಡೆಗೆ ಗಮನ ಕೊಡೋದು ಕಡಿಮೆ ನ್ಯಾಷನಲ್ ಲೆವೆಲ್ನಲ್ಲಿ ಅಂದರೆ ಇಂಗ್ಲೀಷು ಸ್ವಲ್ಪ ಅರ್ಥಶಾಸ್ತ್ರಜ್ಞರು ಎಕಾನಮಿಸ್ಟ್ಗಳು ಇಂಥವರೆಲ್ಲ ಇದನ್ನು ಭಾಳ ಗಮನಿಸ್ತಾರೆ ಸಾಮಾನ್ಯವಾಗಿ ಪತ್ರಿಕೆಗಳು ಬೆಟರು ಟಿ ವಿಲಂತೂ ತುಂಬ ಕಡಿಮೆ ಭಾಷೆ ಕಡೆ ತಮಿಳು ಇರಲಿ ತೆಲುಗು ಇರಲಿ ಮಲಯಾಳಂ ಇರಲಿ ಕನ್ನಡ ಇರಲಿ ನಾನು ಹೇಳ್ತಿರೋದು ಕಡಿಮೆ ಇದನ್ನು ಯಾರೂ ಗಮನಿಸಲ್ಲ ನಮ್ಮಲ್ಲಿ ಭಾಳ ಜನ ಪತ್ರಕರ್ತರು ಎಕನಾಮಿಕ್ ಸರ್ವೆ ರಿಪೋರ್ಟ್ ನೋಡಿರ್ತಾರೋ ಇಲ್ವೋ ನಂಗೆ ಡೌಟ್ ಇರುತ್ತೆ ನೋಡೋದೇ ಇಲ್ಲ ಆದರೆ ಇದರಲ್ಲಿ ಆಸಕ್ತಿ ಇರೋರು ಬಜೆಟ್ಗಿಂತ ಕಾಯೋದು ಎಕನಾಮಿಕ್ ಸರ್ವೆ ರಿಪೋರ್ಟಿಗೆ ಕಾಯ್ತಾರೆ ಹಿಂದಿನ ದಿನ ಕೊಡ್ತಾರೆ ಇವತ್ತು ಕೊಟ್ಟಿದ್ದಾರೆ ಇದು ದಿಕ್ಸೂಚಿ ಇದ್ದಂಗೆ ದೇಶಕ್ಕೆ ಏನಾಗಿದೆ ಏನಾಗತ್ತೆ ಏನಾಗಬಹುದು ಅನ್ನೋದಕ್ಕೆ 2019-20 GDP ಬೆಳವಣಿಗೆ 7% ಅಂತ ಅಂದಾಜು ಮಾಡ್ತಾ ಇದ್ದಾರೆ 2025 ವೇಳೆಗೆ $5 trillion ಬಿಲಿಯನ್ ಅಲ್ಲ $1 trillion ನ ಆರ್ಥಿಕತೆಯನ್ನು ಸಾಧಿಸಬೇಕು ಅಂತ ನರೇಂದ್ರ ಮೋದಿಯವರ ಕನಸು ಆಲ್ ರೈಟ್ ಆದರೆ ಅದಾಗಬೇಕು ಅಂದರೆ ನಮ್ಮ ದೇಶದ ಪ್ರಗತಿಯ ಗತಿ GDP 8% ಇರಬೇಕು ಅಂತ ಹೇಳ್ತಿದ್ದಾರೆ ಅದು ಸುಲಭ ಅಲ್ಲ 19-20 ತೈಲ ಬೆಲೆ ಕುಸಿಬೋದು ಅಂತಿದ್ದಾರೆ ಕುಸಿಯೋದಲ್ಲ ಕುಸಿಬಹುದು ಅಲ್ಲ ಕುಸಿತ ಇದೇ ಇವರಿಗೆ ಸಹಕಾರಿಯಾಗಬಹುದು ಆರ್ಥಿಕ ಮಂತ್ರಿಗಳಿಗೆ ಕೊರತೆ ಇನ್ನು ಫಿಸ್ಕಲ್ ಡೆಫಿಸಿಟು ರೆವೆನ್ಯೂ ಡೆಫಿಸಿಟು ಇವೆಲ್ಲ ಬರುತ್ತೆ ದಟ್ಸ್ ಓಕೆ ನೋಡೋಣ ನಾಳೆ ಏನು ಅಂತ ಕೆಟ್ಟ ಸಾಲಗಳ ಅನುಪಾತ ಕಡಿತ ಬಂಡವಾಳ ಹೂಡಬೇಕು ಎಲ್ಲಿಂದ ದುಡ್ಡು ತರ್ತಾರೆ ಗೊತ್ತಿಲ್ಲ ಲೆಟ್ ಸಿ ನೋಡೋಣ ಸರ್ 4ನೇ ತ್ರೈಮಾಸಿಕ ಅವಧಿಯಲ್ಲಿ GDP ದರ 5.8% ಇದೆ ಸರ್ ಸೊ ದರ ನೀವು ರಾಜ್ಯ ಜನರಿಗೆ ಏನ್ರಿ GDP 7 GDP ಅಂದ್ರೆ 8% ಕೇಳ್ತಾರೆ ಆಯ್ತು ಈಗ ಅದನ್ನ ಏನ್ ಹೇಳ್ತೀರಿ ಜನಕಂಗಾರ ಕುರ್ಸ್ಕೊಂಡು ನೀವು ವಾಟ್ ವೈ ಆರ್ ವಿ ಗೆಟಿಂಗ್ ಇನ್ ಟು ಟೂ ಮಚ್ ಆಫ್ ಫಿನಾನ್ಷಿಯಲ್ ಥಿಂಗ್ಸ್ ನಮ್ಮಲ್ಲಿ ವರ್ಕ್ ಆಗ್ಲಿಕ್ಕಿಲ್ಲ ನಮ್ಮಲ್ಲಿ ಆಮೇಲೆ ಅಷ್ಟೀಗ ನಾನು ಫಿಸ್ಕಲ್ ಡೆಫಿಸಿಟ್ ರೆವೆನ್ಯೂ ಡೆಫಿಸಿಟ್ ಇದನ್ನೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡೋಣ ಬೇಕಾಗಿಲ್ಲ ಅಲ್ಲ ನಮ್ಮ ಮಾಧ್ಯಮಗಳಲ್ಲಿ ಕೆಲವನ್ನು ತಲುಪಿಸ್ಬೇಕು ತಲುಪಿಸಬಾರ್ದು ಲೆಕ್ಕಾಚಾರ ಇದೆ ನಮ್ಮಲ್ಲಿ ಈಗಿರೋದು ಸವಾಲುಗಳು ಈ ವಿತ್ತ ಮಂತ್ರಿ ಮುಂದೆ ಇರೋ ಸವಾಲುಗಳು ಕೆಲವು ಇದೆ ಇಲ್ಲ ಅಂತಲ್ಲ GST ಅತ್ಯಂತ ಬಹಳ ದೊಡ್ಡ ಆಶಾಭಾವನೆಯಿಂದ ತಂದಿರುವಂಥ ಬಹುದೊಡ್ಡ ತೆರಿಗೆ ಪದ್ಧತಿ ಬಹಳ ಕಷ್ಟದಲ್ಲಿ ತಂದಿದ್ದೀವಿ 2 ವರ್ಷ ಆಗಿದೆ ಈಗ ನಮ್ಮ ನಿರೀಕ್ಷೆ 1,00,000 crore ಒಂದು ತಿಂಗಳಿಗೆ ಮಾತಾಡ್ತಿರೋದು ಕರ್ನಾಟಕದ ಬಜೆಟ್ 2,00,000 ಅಂತ ಇಟ್ಕೊಳ್ಳಿ ಹತ್ತತ್ರ ಫುಲ್ ಇಲ್ದಿದ್ರು 1,00,000 crore ನಮ್ದು 1,00,000 crore ಒಂದು ತಿಂಗಳಿಗೆ ದೇಶವ್ಯಾಪಿ ತೆರಿಗೆ ಸಂಗ್ರಹ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು ಅದಾದಂಗೆ ಕಾಣಿಸ್ತಿಲ್ಲ ಒಂದು 90,000 crore ಆದಂಗಿದೆ ಆವ್ರೇಜಲ್ಲಿ ಸರಾಸರಿ ಇದು ಕ್ರಾಸ್ ಆಗಬೇಕು ಯಾಕಂದರೆ ಇದು ಸಕ್ಸಸ್ ಆಗಬೇಕು
ಇದು ಸಕ್ಸಸ್ ಆಗದೆ ಇದ್ರೆ ಕಷ್ಟ ಆಗುತ್ತೆ ನಾಳೆ ಪರಿಸ್ಥಿತಿ. ಹಂಗಾಗಿ ಅದೊಂದು ದೊಡ್ಡ ಸವಾಲ್ ಅವ್ರಿಗೆ. ಟ್ಯಾಕ್ಸ್ ಸ್ಲ್ಯಾಬ್ ಅಂದ್ರೆ ತೆರಿಗೆ ಸ್ಲ್ಯಾಬ್ ಮಧ್ಯಮ ವರ್ಗದಲ್ಲಿ ಹಲವಾರು, ಪ್ಲಸ್ ಜಿ ಎಸ್ ಟಿ ಇರೋ ಟ್ಯಾಕ್ಸ್ ತೆರಿಗೆಗಳ ಸ್ಲ್ಯಾಬ್ 12% ಇದೆ, 18% ಇದೆ, 6% ಇದೆ, 5% ಇದೆ, 0% ಇದೆ, ಡ್ಯಾಶ್ 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 ಎಲ್ಲ ಇದೆ. ಇದೆಲ್ಲ ಒಂದೇ ಆಗ್ಬೇಕು, ಅಯ್ಯೋ ದೇಶದ ಪ್ರಕಾರ ಸಿಂಗಾಪುರ್ ಪ್ರಕಾರ ಒಂದೇ ಆಗ್ಬಿಡ್ಬೇಕು 7% 8% ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹಂಗಾಗಲ್ಲ, ಈ ದೇಶದಲ್ಲಿ ಎಂದೆಂದಿಗೂ ಒಂದು ಸ್ಲ್ಯಾಬಿನ ಟ್ಯಾಕ್ಸ್ ಬರಲ್ಲ, ಜಿ ಎಸ್ ಟಿ ನಲ್ಲಿ ಬರ್ಕೊಂಬಿಡಿ, ಬರಲ್ಲ ನಮ್ಮ ದೇಶದಲ್ಲಿ. ಅಬ್ಬಬ್ಬಾ ಅಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ನನ್ನ ಪ್ರಕಾರ ಮೂರು ಸ್ಲ್ಯಾಬ್ ಇರ್ಬೋದು, ಜೀರೋ ಮಿಡ್ಲ್ ಸ್ಲ್ಯಾಬ್ ಒಂದು, ಹೈಯರ್ ಸ್ಲ್ಯಾಬ್ ಒಂದು, ಮೂರು ಸ್ಲ್ಯಾಬ್ ಆಗ್ಬೋದು. ಅದು ಬರದೇ ಇಲ್ಲ, ಸಾಧ್ಯನೇ ಇಲ್ಲ ಅದು ನಮ್ಮ ದೇಶದಲ್ಲಿ ಬರಕ್ಕೆ. ಯಾಕೆ ಹಾಗಿರುತ್ತೆ? ಆಗಲ್ಲ, ನಮ್ಮ ದೇಶದ ಪರಿಸ್ಥಿತಿ ಹಂಗಿದೆ, ನಮ್ಮ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ ಅದನ್ನ ಮಾಡೋದು. ಒಂದು ಆದರೆ ಮರ್ಜ್ ಆಗ್ಬೋದು, 12% 18% ಹೋಗಿ 15%-16%-ಗೂ ಬರ್ಬೋದು. ಈ ಥರ ಮರ್ಜ್, ಇದು ಸವಾಲಿದೆ, ಇವೆಲ್ಲ ಸವಾಲುಗಳು. ಇನ್ನು ಬಹುದೊಡ್ಡ ಸವಾಲು ವಿತ್ತ ಮಂತ್ರಿ ಮುಂದಿರೋದು ಅಗ್ರಿಕಲ್ಚರ್, ಕೃಷಿ. ಕೃಷಿ ಬೆಳವಣಿಗೆ ಪದೇ ಪದೇ ಕುಂಠಿತವಾಗ್ತಾ ಇದೆ, ಇನ್ಕ್ಲೂಡಿಂಗ್ ಕರ್ನಾಟಕ. ಕರ್ನಾಟಕದಷ್ಟು ದೌರ್ಭಾಗ್ಯ ಇನ್ನೊಂದಿಲ್ಲ. ಅದರ ಕೃಷಿ ಮಂತ್ರಿ ಆಗಿದ್ದವರು 5 ವರ್ಷದ ಹಿಂದೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಏನೋ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಇವತ್ತೆಲ್ಲೋ ಓದ್ತಾ ಇದ್ದೆ ನಾನು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಂತೆ ಅವ್ರು ಜಿ ಎಸ್ ಟಿ ಕೌನ್ಸಿಲ್ ಅಂತ. ವೆರಿ ಗುಡ್, ಫೆಂಟಾಸ್ಟಿಕ್. ಆದರೆ ಅವರೇ ಕೃಷಿ ಮಂತ್ರಿ ಆಗಿದ್ದಾಗ ಕರ್ನಾಟಕದ ಕೃಷಿ ಪ್ರಗತಿ ಕುಂಠಿತ, ಭಾಳ ಸಫರ್ ಆಗಿದ್ದೀವಿ ನಾವು, ಯಾರೂ ಗಮನಿಸ್ಕೋತಾ ಇಲ್ಲ. ಇದಕ್ಕೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ. ವೆರಿ ಡೇಂಜರಸ್ ಟ್ರೆಂಡ್ಗೆ ಹೋಗ್ತಾ ಇದ್ದೀವಿ ನಾವು ಕೃಷಿನಲ್ಲಿ. ಓಕೆ, ಅದನ್ನ ಹೇಗೆ? ಭಾಳ ಡೇಂಜರ್. ಎರಡು, ಒಂದು ಮ್ಯಾನ್ ಮೇಡ್, ಮನುಷ್ಯ ನಿರ್ಮಿತ, ಇನ್ನೊಂದು ಅದು ರೈತನೂ ಇರ್ಬೋದು, ಇನ್ನೊಬ್ರು ಇರ್ಬೋದು, ಸರ್ಕಾರನೂ ಇರ್ಬೋದು, ಏನಾರು ಇರ್ಬೋದು. ಇನ್ನೊಂದು ಪ್ರಕೃತಿ ನಿರ್ಮಿತ, ಎರಡರಲ್ಲೂ ಹೊಡೆಸ್ಕೋತಾ ಇದೀವಿ ನಾವು. ಹಂಗಾಗ ದೊಡ್ಡ ಸವಾಲ್. ಇನ್ನು ಜಾಬ್, ಉದ್ಯೋಗದ ಸವಾಲಿದೆ ಈ ಸರ್ಕಾರದ ಮುಂದೆ. ಬಹುದೊಡ್ಡ ಸವಾಲಿರೋದು ಕೃಷಿ ಮತ್ತು ಉದ್ಯೋಗ. ಜಾಬ್ ಅಲ್ಲಂತೂ ಜಾಬೇ ಕ್ರಿಯೇಟ್ ಆಗ್ತಾ ಇಲ್ಲ. 20,000 ರೂಪಾಯಿ, 15,000 ರೂಪಾಯಿಂದ 30,000 ರೂಪಾಯಿನ ಆಸುಪಾಸಿನ ಒಳಗಡೆ ಇರೋ ಜಾಬ್ಗಳಿವೆ. ನಾನು ಇಲ್ಲ ಅಂತ ಹೇಳ್ತೀನಿ, ತುಂಬ ಜಾಬ್ಗಳಿವೆ ಅವು ಇನ್ನೂ. ಆದರೆ ಅದನ್ನಾದ ಮೇಲೆ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇಲ್ಲ, ಜಾಬ್ ಇಲ್ಲ, ಜಾಬ್ ಕಷ್ಟ ಆಗ್ತಾ ಇದೆ. ಹಾಗಾಗಿ ಜಾಬ್ ಕ್ರಿಯೇಟ್ ಆಗದೆ ಇದ್ರೆ ಐ ಡೋಂಟ್ ನೋ. ಯಾಕಂದ್ರೆ ಈ ಸರ್ಕಾರ ಅರ್ಥ ಮಾಡ್ಕೊಳ್ಳೇಬೇಕಾದ ಒಂದಿದೆ ಪದ ಅರ್ಥ, ಈ ದೇಶದ ಜನ ಉದ್ಯೋಗ ಸೃಷ್ಟಿ ಆಗದಿದ್ದರೂ, ಜಿ ಎಸ್ ಟಿ ಇಂದ ಹಲವಾರು ಸಂಕಷ್ಟಗಳನ್ನು ಅನುಭವಿಸಿದರೂ, ವ್ಯಾಪಾರಿಗಳಾಗಲಿ ಜನ ಆಗಲಿ, ನೋಟ್ಬಂದಿಯಿಂದ ವಿಪರೀತವಾದ ಕಷ್ಟಗಳನ್ನು ನೋಡಬೇಕಾದಂಥ ದಿನಗಳನ್ನು ಅನುಭವಿಸಿದರೂ, ಕೃಷಿ ಕ್ಷೇತ್ರದಲ್ಲಿ ಈ ರೀತಿ ಆಗುತ್ತಿರುವ ಏರುಪೇರುಗಳು ಇದ್ದರೂ, ನೀವು ಹೇಳಿದಂತೆ ಕೆಲವು ಯೋಜನೆಗಳು 5 ವರ್ಷದಲ್ಲಿ ನಮಗೆ ಶ್ರೀಸಾಮಾನ್ಯರಿಗೆ ಸಹಾಯವಾಗಬಹುದಾದ ಜಾರಿಗೆ ಬರದಿದ್ದರೂ, ನಿಮಗೆ ಪುನಃ ಮತವನ್ನು ಹಾಕಿದ್ದಾರೆ ಅಂದ್ರೆ ನಿಮ್ಮ ಮೇಲೆ ಇನ್ನು ವಿಶ್ವಾಸವನ್ನು ಅವ್ರು ಕಳ್ಕೊಂಡಿಲ್ಲ ಅಂತ ಅರ್ಥ. ಅದು ರಾಷ್ಟ್ರೀಯ ದೃಷ್ಟಿಯಿಂದ ವಾದ, ವಾಟ್ ಎವರ್ ಇಟ್ ಇಸ್, ರಾಷ್ಟ್ರೀಯತೆ ಎಲ್ಲ. ಇನ್ನು 50 ವರ್ಷನೂ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂತ ನೀವು ಹೇಳ್ಕೊಂಡ್ರೆ ನಾವೇನು ಕಳೆಕ ಬಿಜತ್ತೀನಿ ನಾನು ಬಂಗಾರ ಆವಾಗ? ಹಂಗಾಗಲ್ಲ, ಅದನ್ನ ನಾವಿನ್ನೂ ವಿಶ್ವಾಸ ಕಳ್ಕೊಂಡಿಲ್ಲ. ಈ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಥಮ ಹೆಜ್ಜೆಗಳು ನಾಳೆ ಕಾಣಿಸ್ಬೇಕಿಲ್ಲಿ, ಕಾಣಿಸ್ಲೇಬೇಕು, ಬೇರೆ ದಾರಿ ಇಲ್ಲ ನಮ್ಗೆ. ಅವ್ರಿಗೆ ನಮಗಲ್ಲ, ಅದು ಅವ್ರದ್ದು ದಾರಿ ಅದು. ಆಲ್ ರೈಟ್, ನೋಡೋಣ ಅದೇನು ಮಾಡ್ತಾರೆ ಅಂತ. ಇನ್ನು ಬಹುದೊಡ್ಡ ಸಮಸ್ಯೆ ಇರೋವಂಥದ್ದು ಬ್ಯಾಂಕ್ಗಳದ್ದೊಂದು ಭಾಳ ದೊಡ್ಡ ಸಮಸ್ಯೆ ಇದೆ ಅವ್ರಿಗೆ. ಬ್ಯಾಂಕ್ಗಳು, ನಮ್ಮ ಊರಲ್ಲಿರೋ ಬ್ಯಾಂಕ್ಗಳಲ್ಲಿ ಅಕೌಂಟ್, ಎಸ್ ಬಿ ಅಕೌಂಟ್ ಮಾಡ್ಕೊಂಡು ಕೂತಿರೋರು ಯಾವ ಸಮಸ್ಯೆನೂ ಇಲ್ಲದೆ ಇರ್ಬೋದು ನಮ್ಮವ್ರಿಗೆ. ಆದರೆ ದೊಡ್ಡ ಸಾಲಗಳ ವಿಚಾರದಲ್ಲಿ ಬ್ಯಾಂಕುಗಳು ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳು ಅಂದರೆ NBFCಗಳೇನಿದೆ, ಅದು ದೊಡ್ಡ ಸಮಸ್ಯೆ ಸಿಗಾಕೊಂಬಿಟ್ಟಿವೆ. 1,000,000,000,000 ಕೋಟಿ ಹಣಗಳು ಕೋಟಿಯ ಹಣ ಇಲ್ಲ ಆಗೋಗಿದೆ, ಅಂದರೆ ಬ್ಯಾಡ್ ಡೆಟ್ ಆಗೋಗಿದೆ, ಅಂದರೆ ಎಂದೂ ಬರದಿರುವ ಸಾಲವಾಗೋಗ್ತಾ ಇದೆ, ಕೆಟ್ಟ ಸಾಲ ಆಗ್ತಾ ಇದೆ ಅದೆಲ್ಲ. ಅದು ಮಲ್ಲಿನ ರೂಪದಲ್ಲಿರ್ಬೋದು, ಚೌಸ್ಕಿ ರೂಪದಲ್ಲಿರ್ಬೋದು, ಇಂಥ 1,000,000 ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದೆ ನಮ್ಮ ವ್ಯವಸ್ಥೆಗಳು. ಹಾಗಾಗಿ ಅದೇನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅದು ಹೊಡೆದ್ರೆ ನಮಗೂ ಉಡಿಯತ್ತೆ ಇಲ್ಲಿ, ಆಮೇಲೆ ನಮಗೂ ಉಡಿಯತ್ತದು. ಹಾಗಾಗಿ ಅದೊಂದು ಪ್ರಾಬ್ಲಮ್. ಲೆಟ್ ಅಸ್ ಸಿ ಅದೇನಾಗುತ್ತೆ ಏನು ಅಂತ. ಇನ್ನು 5 ಟ್ರಿಲಿಯನ್ ಆಗೋದು, 50 ಟ್ರಿಲಿಯನ್ ಆಗೋದು. ನಮ್ಮ ಊರಲ್ಲಿ ಕೂತಿರೋ ಸಣ್ಣ ಹಳ್ಳಿನಲ್ಲಿ ಕೂತಿರೋ ಒಬ್ಬ ಪುಟಾಣಿ ಒಂದು ಅಂಗಡಿ ನಡೆಸೋನು, ಒಂದು 1 ಎಕರೆ ಜಮೀನು ಇಟ್ಕೊಂಡ್ರವ್ರಿಗು ಏನು ಅನ್ಸತ್ತವ್ರಿಗೆ? ಅದೇ 5 ಟ್ರಿಲಿಯನ್ ಮಾಡ್ತಾವ್ರಂತೆ, ನಮ್ಗೇನು ಹೇಳಪ್ಪ ಅಂತಾರೆ. ವೈಯಕ್ತಿಕವಾಗಿ ನನಗೇನು ಸಿಕ್ತು ಅಲ್ಲ, ನಮ್ಗೇನಾತಂತೆ, ಅದೇ ರೋಡ್ ಮಾಡೋಣಂತ ಅಂತಾರೆ. ಅದೇನು ಮಾಡಂಗೆ ಅಂತ, ಅದೇ ಆಮೇಲೆ ಅದೊಂದು ಕಟ್ಟೆ ಕಟ್ತೀವಿ ಅಂದಿದ್ರು ಅಡಗಟ್ಟೆನ ಕಟ್ಟೆ ಇಲ್ಲ ಅಂತಾರೆ. ಅದೆಷ್ಟು 5 ಅದೆಷ್ಟೋ ಮಾಡ್ಕೊಂಡವ್ರಂತೆ ದುಡ್ಡು, ಯಾರಿಗದ್ರು ದುಡ್ಡು ಅಂತಾರೆ ಆಮೇಲೆ. ಹಾಗಾಗಿ ಜನಕ್ಕೆ ಅದು ಸಂಬಂಧ ಆಗಲ್ಲ, ಆದರೆ ದೇಶದ ದೃಷ್ಟಿಯಿಂದ ಅದು ಭಾಳ ಇಂಪಾರ್ಟೆಂಟ್. ನಾನು ಇಲ್ಲ ಅಂತ ಹೇಳಲ್ಲ. ಸೊ ಹಂಗಾಗಿ 8% ಗ್ರೋತು ಇನ್ನು ಹೇಳ್ತಾ ಇದ್ರಿ, ಜಿ ಡಿ ಪಿ 7.5% ಇತ್ತು, 8% ಇತ್ತು. ಈಗ ನಾನು ಹೇಳಲ್ಲ, ಹಂಗಾರೆ ಜಿ ಡಿ ಪಿನ ಲೆಕ್ಕಾಚಾರ ಹಾಕೋದೇ ತಪ್ಪಾಗಿದೆಯಂತೆ, ಹಲವಾರು ಇಂಡಿಕೇಟರ್ಸ್ ತಗೊಂಡಿಲ್ವಂತೆ, ಹಂಗಾಗಿ ಹಿಂದೆ ಇದ್ದಂಥ ಎಕನಾಮಿಕ್ ಅಡ್ವೈಸರ್ ಅದನ್ನು 4% ಅಂತಿದ್ದಾರೆ ಅಂತೆಲ್ಲ ಹೇಳಬೇಕಾ? ನಮ್ಮ ಜನಕ್ಕಲ್ಲ, ನಮ್ಮ ಜನಕ್ಕೆ ಬೇಕಾಗಿರೋದು
ನಮ್ಮನ್ನು ಏನು ತಲುಪತ್ತೆ, ನನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಏನು ಬದಲಾವಣೆ ಆಗತ್ತೆ, ನಾನು ಕಾಣಿಸ್ಬೇಕದು ಅನ್ನೋ ಬಯಕೆ ಜನಕ್ಕೆ. ಅದಕ್ಕೆ ನಿಮ್ಗೆ ಓಟ್ ಹಾಕಿರೋದು ಅವ್ರೀಗ. ಬರೀ ರಾಷ್ಟ್ರದ್ದಲ್ಲ, ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಹಾಕಿದ್ರೆ ಯಾಕೆ ನಿಮ್ಗೆ ನಂಬಿತಾರೆ? ನಂಬಿಕೆ ನಾಳೆ ಉಳಿಬೇಕು. ನಾಳೆ ಇವ್ರಿಗೆಲ್ಲ ಒಂದು ದೊಡ್ಡ ಲಾಭ ಇದೆ. ಅದೇನಪ್ಪ ಅಂತಂದರೆ, ಕಚ್ಚಾ ತೈಲ ಈ ದೇಶದ ನಾವು ಎಲ್ಲ ನಮಗೆ ಬೇಕಾಗಿರೋ 95% ಕಚ್ಚಾ ತೈಲವನ್ನು, ಅಂದರೆ ಪೆಟ್ರೋಲು ಡೀಸೆಲು ನೀವು ಮಾಡ್ಕೊಳ್ಳೋ ಕಚ್ಚಾ ತೈಲನ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಆಮದು ನಮ್ಮದು ಬಹುದೊಡ್ಡ ಬಿಲ್ ಅಲ್ಲೇ ಆಗೋದು ನಮ್ಮದು. ಪ್ರತಿ ತಿಂಗಳು ಖರ್ಚು ಖಾಲಿ ಮಾಡ್ತಾ ಇರುತ್ತೆ ನಮ್ಮನ್ನು. ಅದರ ಬೆಲೆ ಏರುಪೇರಾದಾಗ ನಮ್ಗೆ ಹೊಡೆಯುತ್ತೆ ಏಟುಗಳು. ಪುಣ್ಯ ಏನಂದರೆ, ಇದನ್ನು ನರೇಂದ್ರ ಮೋದಿಯವರು ಮೊದಲನೇ ಟರ್ಮಲ್ಲಿ ಬಂದಾಗಲೂ 4 ವರ್ಷ ಅನುಭವಿಸಿದ್ರು, ಆ ಅದ್ಭುತ ಆನಂದವನ್ನು ಅನುಭವಿಸಿದ್ರು ಅವರು. ಅವಾಗ ಅಚಾನಕ್ಕಾಗಿ ವರದಂತೆ ಬಂತದ್ದು, ಈಗಲೂ ಬರ್ದಂಗೆ ಕಾಣಿಸ್ತಿದೆ. ಆಗ್ಲೇನೇ ಕಚ್ಚಾ ತೈಲದ ಬೆಲೆ ಸ್ಟಡಿ ಆಗಿದೆ, ಆರ್ ರಾದರ್ ಇಳಿತಾ ಇದೆ ಸ್ವಲ್ಪ, ಫಾರ್ ವೇರಿಯಸ್ ರೀಸನ್ಸ್. ಒಪೆಕ್ ನೇಷನ್ಸಲ್ಲಿ ಇರ್ಬೋದು, ನಾನ್ ಒಪೆಕ್ ನೇಷನ್ಸಿಂದ ಇರ್ಬೋದು, ಪ್ರೊಡಕ್ಷನ್ನು ಆಗ್ತಾ ಇರೋದಿರ್ಬೋದು, ಇರಾನ್ ಪ್ರಾಬ್ಲಮ್ ಇದ್ರೂ ನಮಗೆ ಕೆಲವು ಲಾಭಗಳಾಗ್ತಾ ಇದೆ, ಬೇರೆ ಬೇರೆ ಆಯಿಲ್ ಮಾರ್ಕೆಟ್ಸ್ ಓಪನ್ ಅಪ್ ಆಗ್ತಾ ಇದೆ, ಡ್ಯಾಶ್ 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 ಬಿಟ್ಬಿಡೋಣ ಅದನ್ನ ಅಲ್ಲಿಗೆ. ಅದೊಂದು ದೊಡ್ಡ ಪ್ರಪಂಚ ಅದು ಆಯಿಲ್ ಮಾರ್ಕೆಟ್. ಹಂಗಾಗಿ ಅದು ಇಳಿತಾ ಇದೆ, ಹಂಗಾಗಿ ಅದು ಇವ್ರನ್ನ ಬಚಾವು ಮಾಡ್ಕೋಬಹುದು. ಯಾಕಂದ್ರೆ ಹೊರಗಡೆಗೆ ಹೋಗೋ ದುಡ್ಡು ಕಡಿಮೆ ಆಗತ್ತೆ, ನಮ್ಗೆ ಉಳಿಯತ್ತೆ ದುಡ್ಡು ಏನಕ್ಕಾದ್ರೂ ಬಳಸ್ಬೇಕು ಅನ್ನೋದಾದ್ರೆ. ಇನ್ನು ಸೋಷಿಯಲ್ ಸ್ಕೀಮ್ಸು, ಸಾಮಾಜಿಕವಾದಂಥ ಜನರುಗಳಿಗೆ ಬೀಳಬೇಕಾದಂಥದ್ದು. ನನ್ನ ಲೆಕ್ಕಾಚಾರ ಅಂದರೆ ಜನರಿಗೇನು, ನನ್ನ ಲೆಕ್ಕಾಚಾರದಲ್ಲಿ ಮೋಸ್ಟ್ಲಿ ಒಂದು 3-4 ಕ್ಷೇತ್ರಗಳಿಗೆ ವಿಪರೀತವಾದ ಗಮನ ನಾಳೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. A, number 1 ಕೃಷಿ ಇರುತ್ತೆ, 100% ಇರುತ್ತೆ ನಾಳೆ. ಏನೋ ತರ್ತಾರೆ ಒಳಕ್ಕೊಂದಷ್ಟನ್ನು, ಸ್ವತಃಕ್ಕೆ ಅದು ರೈತರಿಗೆ ಸಹಾಯ ಆಗಲಿ ಅನ್ನೋ ರೀತಿಯಲ್ಲಿ. ಅದನ್ನು ಯಾವ ರೂಪದಲ್ಲಿ, ಒಂದು 5-7 ಲಕ್ಷ ಆಗ್ತಾರಂತೆ ಸರ್ ಅಕೌಂಟಿಗೆ ಅಂತ ಕೇಳಬೇಡಿ. ಹಂಗಲ್ಲ ನಾನು ಹೇಳ್ತಿರೋದು, ಸ್ವಾವಲಂಬಿಗಳನ್ನಾಗಿ ಮಾಡುವ ಕಡೆಗೆ ಅವರ ಪದೇ ಪದೇ ಆ ಮಾತನ್ನು ಆಡ್ತಾ ಇರ್ತಾರೆ ಅವರುಗಳು, ಬೋತ್ ಪ್ರೈಮ್ ಮಿನಿಸ್ಟರ್ ಅಥವಾ ಬಿಜೆಪಿನವರು. ಅಲ್ಪತೃಪ್ತಿ ಕೊಡೋದು ಅಲ್ಲ, ಭಿಕ್ಷದ ರೀತಿ ದುಡ್ಡು ಕೊಟ್ಟು 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 ಪ್ರಾಕ್ಟೀಸ್ ಮಾಡಿಸೋದಲ್ಲ. ಸ್ವಾವಲಂಬಿ ಆಗಕ್ಕೆ ಏನಾದ್ರು ಮಾಡ್ಬೇಕು ನಾವು, MSP ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದು ಇರ್ಬೋದು, ಡ್ಯಾಶ್ ಡ್ಯಾಶ್. ಹಾಗಾಗಿ ಏನೋ ತರಬಹುದೇನೋ ಕೃಷಿಗೆ ಅಂತ ಒಂದು ಆಸೆ. Number 2 ಉದ್ಯೋಗದ ವಿಚಾರದಲ್ಲಿ ಒಂದಿಷ್ಟು ಕ್ರಮಗಳನ್ನು ನಾಳೆ ನಮಗೆ ಕಾಣಿಸ್ಲೇಬೇಕಾಗ್ಬಿರುತ್ತೆ. ಉದ್ಯೋಗ ಸೃಷ್ಟಿ, ಉದ್ಯೋಗ ಸೃಷ್ಟಿ ಆಗಬೇಕು ಅನ್ನೋದಾದರೆ ಬಂಡವಾಳ ಹೂಡಿಕೆ ಬರಬೇಕಾಗತ್ತೆ, ಒಳಕ್ಕೆ ಇನ್ವೆಸ್ಟ್ಮೆಂಟ್ ಒಳಗೆ ಬರಬೇಕು, ಅಂದರೆ ಸ್ಟೇಟ್ ಇನ್ವೆಸ್ಟ್ಮೆಂಟ್ ಒಳಗೆ ಬರಬೇಕು. ಅದಾಗುತ್ತೆ ಅಂತ ನನ್ನ ನಂಬಿಕೆ, ದೃಢವಾದ ನಂಬಿಕೆ. ನಾಳೆ ಇನ್ವೆಸ್ಟ್ಮೆಂಟ್ ಕಡೆ ತುಂಬ ಗಮನ ಕೊಡ್ತಾರೆ, ಹಾಕ್ತಾರೆ ದುಡ್ಡನ್ನು ಅಲ್ಲಿಗೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಮೂರನೇದು ನನ್ನ ಲೆಕ್ಕಾಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ವಾಟರ್ ಕನ್ಸರ್ವೇಷನ್, ನೀರಿನ ಸದ್ಬಳಕೆ ಕ್ಷೇತ್ರ ಕೈ ಹಾಕ್ತಾರೆ ಅಂದ್ಕೊಂಡಿದ್ದೀನಿ ನಾಳೆ. ಪದೇ ಪದೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ಅದ್ರದ್ದು ಲಷ್ಟುಗಳು ಏನು ಅಂತ ಗೊತ್ತಾಗ್ತಾ ಇದೆ ನಮಗೆ. ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹಲವಾರು ರಾಜ್ಯಗಳು ಸಿಕ್ಕಾಕೋತಾ ಇವೆ ಸಂಕಷ್ಟಕ್ಕೆ. ಹಾಗಾಗಿ ನೀರಿನ ಸದ್ಬಳಿಕೆ ವಿಚಾರದಲ್ಲಿ ಒಂದಷ್ಟು ಕೈ ಹಾಕ್ತಾರೆ, ಲೈಕ್ ಸ್ವಚ್ಛ ಭಾರತ್ ಕೈ ಹಾಕ್ತಂಗೆ. ಅದರಲ್ಲಿ ಕಂಡಿದ್ದಾರೆ, ಕಂಡಿಲ್ಲ ಅಂತ ಯಾರು ಹೇಳಿದ್ರು ಒಪ್ಪದೇ ಇಲ್ಲ, ಕಂಡಿದ್ದಾರೆ. ಕಂಡಿರೋದಕ್ಕೆ ಬಹಳ ಸೈಲೆಂಟ್ ಆಗಿ ಬಹಳ ಹೆಂಗಸರು ಚೊಂಬಿಡ್ಕೊಂಡು ಹೋಗ್ತಿದ್ರು, ಓಟು ಹಾಕಿದ್ದಾರೆ, ಗಂಡಸರು ಗೊತ್ತಾಗ್ಲಿಲ್ಲ ಅಷ್ಟೇ ಅದು. ಹಾಗಾಗಿ ಅದೇ ಥರ ಏನೋ ಒಂದು ಮಾಡೋಕ್ಕೆ ಹೋಗ್ತಾರೆ ಸದ್ಬಳಕೆ ವಿಚಾರದಲ್ಲಿ ನೀರಿಂದು ಅಂದ್ಕೊಂಡಿದ್ದು. 4ನೇದು ವಿಮೆನ್ನು, ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಟಾರ್ಗೆಟ್ ಮಾಡಿರೋದು ಹೆಣ್ಣುಮಕ್ಕಳನ್ನು, ಭಾಳ ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಅದನ್ನು. ಹಾಗಾಗಿ ಹೆಣ್ಣುಮಕ್ಕಳ ಏರಿಯಾನಲ್ಲಿ ಏನೋ ಒಂದಷ್ಟು ಆಗ್ಬೋದು, ಪ್ಲಸ್ ಅವ್ರನ್ನ ಸಪೋರ್ಟ್ ಮಾಡಿರೋದು ಹೊಸ ಮತದಾರರುಗಳು, ವಿಚ್ ಈಸ್ ಈ 18 ಆಚೆ ಬರ್ತಿರೋ ಮತದಾರರು, ಯುವಕರು. ಹಾಗಾಗಿ ಜಾಬಲ್ಲಿ ಒಂದಷ್ಟು ಮಾಡ್ಬೋದು ಅನ್ನೋದು ನನ್ನ ಲೆಕ್ಕಾಚಾರ ಮತ್ತು ನಿರೀಕ್ಷೆ. ಐ ಡೋಂಟ್ ನೋ ಏನಾಗುತ್ತೋ ಗೊತ್ತಿಲ್ಲ. ಹೊಸ ಸರ್ಕಾರ ಅಂತ ಇನ್ನು ಹೋಲ್ಡ್ ಮಾಡ್ಕೊಳಕ್ ಆಗಲ್ಲ ಸರ್, ಹನಿಮೂನ್ ಪೀರಿಯಡ್ ಅಲ್ಲ, 5 ವರ್ಷ ಮುಗಿದೋಗಿದೆ. ದೇರ್ ಇಸ್ ನೋ ಹನಿಮೂನ್ ಇವರಿಗೆ, ನಿಮ್ಗೆ ಹನಿಮೂನ್ ಇಲ್ಲ. ಯಾಕಂದ್ರೆ ನೀವೇ ಇದ್ದಿದ್ದ ಸರ್ಕಾರ ಮುಂದುವರಿಸ್ತಾ ಇದ್ದೀರಿ, ಹಂಗಾಗಿ ನಿಮ್ಮ ಪಾಲಿಸಿಗಳು ಮುಂದುವರಿಬೇಕು, ನಿಮ್ಮ ದಿಕ್ಕು ಮುಂದುವರಿಬೇಕು. ದೊಡ್ಡ ಹನಿಮೂನ್ ಪೀರಿಯಡ್ ಯಾವುದೂ ಇಲ್ಲ ನಿಮಗೆ. ಹೊಸದಾಗಿ ಬಂದಿದೆ, 20 ವರ್ಷ ಆದ್ಮೇಲೆ ಸರ್ಕಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಒಂದು ಹನಿಮೂನ್ ಪೀರಿಯಡ್ ಅಂತ ಏನಾದ್ರು ಅನ್ಕೋಬೋದು, ಬಟ್ ಈಗ ಬಂದಿರೋದು ಹನಿಮೂನ್ ಅಲ್ಲ. ಹಂಗಾಗಿ ನೋಡೋಣ. ಸೊ ನಮ್ಮ ಮೇಲೆ ಬೀಳಬಹುದಾದ ಹೊಸದು ಏನು, ಪರ್ಟಿಕ್ಯುಲರ್ಲಿ ಮಧ್ಯಮ ವರ್ಗ ಅಥವಾ ಯಾರಿಗೆ ಆಗಿರ್ಬೋದು ದೇಶದಲ್ಲಿ ಅಂತ ಅನ್ಸುತ್ತೆ. ಒಂದು 2-3 ಹೇಳ್ತಾ ಇದ್ದಾರೆ ಎಲ್ಲರೂ, ಐ ಡೋಂಟ್ ನೋ ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಒಂಚೂರು ಆಲ್ಟರ್ ಆಗ್ಬೋದು ಅಂತಿದ್ದಾರೆ, ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. 2.5 ಲಕ್ಷ 3 ಲಕ್ಷ 3 ಲಕ್ಷ ಇದ್ರೆ 3.25 ಲಕ್ಷ ಇದ್ರೆ ಏನಾದ್ರು ಆಗ್ಬೋದು ಅಂತಿದ್ದಾರೆ, ಐ ಡೋಂಟ್ ನೋ. ಬಟ್ ಹಿಂದೇನು ಮಾಡಿದ್ರಿಂದ ಈಗಲೂ ಮಾಡ್ತಾರೆ ಅನ್ನೋ ನಂಬಿಕೆ ನನಗೇನಿಲ್ಲ. ಅದಾಗಿದ್ದೇನು ಮಾಡಿದ್ರೆ ಮಾಡ್ತಾರೆ ಅಂತೇನಿಲ್ಲ. ಬಟ್ ಹೊಸದಾಗೇನು ಬೀಳ್ಬೋದು ಅಂದರೆ ವಿಡ್ರಾಯಲ್ ಟ್ಯಾಕ್ಸ್ ಬೀಳ್ಬೋದು ಅಂತಿದ್ದಾರೆ. ವಿಡ್ರಾಯಲ್ ಟ್ಯಾಕ್ಸ್ ಅಂದರೆ ಏನು, ನೀವು ನಿಮ್ಮದೇ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಕೊಂಡಿದ್ದೀರಿ ನಿಜ, ಆದರೆ ಒಂದು 10 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಸುಮ್ಮನೆ ಉದಾಹರಣೆಗೆ,
ಅದರ ಮೇಲೆ ದುಡ್ಡನ್ನ ಕ್ಯಾಶ್ ಅನ್ನ ಡ್ರಾ ಮಾಡಿದ್ರೆ ಟ್ಯಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅದನ್ನ ಯಾಕೆ 10 ಲಕ್ಷ ಅಂತ ಸುಮ್ಮನೆ ಉದಾಹರಣೆ ಕೊಟ್ಟೆ ಅಂದ್ರೆ, 10 ಲಕ್ಷದ ಮೇಲೆ ಡ್ರಾ ಮಾಡೋರೇ ಒಂದು 5% 4% 3% ಜನ ಇರ್ಬೋದು ಈ ದೇಶದಲ್ಲಿ. ಬಡವರಿಗೆ 10 ಲಕ್ಷ ಆದಾಯನೇ ಇರಲ್ಲ, ಇನ್ ಡ್ರಾ ಮಾಡೋದೇನ್ ಬಂತು ಮಣ್ಣು ಅಂತಾರೆ. ಅದನ್ನ ತರ್ತಾರೆ ಅಂತಿದ್ದಾರೆ ಗೊತ್ತಿಲ್ಲ. ನಂಬರ್ ಒನ್. ನಂಬರ್ ಟೂ, ಎಸ್ಟೇಟ್ ಟ್ಯಾಕ್ಸ್ ಒಂದು ತರಬಹುದು ಅಂತಿದ್ದಾರೆ. ಅಂದ್ರೆ ಆಸ್ತಿಗಳನ್ನ ಒಬ್ಬರಿಂದ ಇನ್ನೊಬ್ಬರು ಪಡೆದುಕೊಂಡಾಗ, ತಂದೆಯಿಂದ ಮಗನೂ ಇರಬಹುದು, ತಾಯಿ ಗಂಡನಿಂದ ಹೆಂಡತಿಯೂ ಇರಬಹುದು, ತಾಯಿಯಿಂದ ಮಗಳಿಗೂ ಇರಬಹುದು, ಯಾರಿಗೆ ಬೇಕಾದರೂ ಇರಬಹುದು. ಈಗಿನ ತರ ರಕ್ತ ಸಂಬಂಧದಲ್ಲಿ ಟ್ರಾನ್ಸ್ಫರ್ ಆದಾಗ, ವರ್ಗ ಆದಾಗ ಆಸ್ತಿಗಳು, ಅದು ಫ್ರೀ, ಏನೂ ಇಲ್ಲ, ಸುಮ್ಮನೆ ಆಸ್ತಿ ಟ್ರಾನ್ಸ್ಫರ್ ಆಗತ್ತಷ್ಟೇ. ರಿಜಿಸ್ಟ್ರೇಷನ್ನು ಅಷ್ಟೇ, ರಕ್ತ ಸಂಬಂಧಿಗಳಿಗೆ 500 ರೂಪಾಯಿ ಅಂತಾನೋ 1000 ರೂಪಾಯಿ ಅಂತಾನೋ ಇರುತ್ತೆ ಖಾತಾ ಚೇಂಜು ಅಥವಾ ಏನೋ ಒಂದು ಮಣ್ಣು ಮಸೀದೆಲ್ಲ. ಈಗ ಹಂಗಾರೆ ಅದಕ್ಕೊಂದು ಎಸ್ಟೇಟ್ ಟ್ಯಾಕ್ಸ್ ತರ್ತಾರೆ ಅಂತಿದ್ದಾರೆ, ಅದಕ್ಕೊಂದು 1% ಆಫ್ ಟ್ಯಾಕ್ಸ್ ತರ್ತಾರೆ ಅದಕ್ಕೆ. ಇದು 1980 ಆಸುಪಾಸಿನಲ್ಲೆಲ್ಲ ಇತ್ತಿದ್ದು, ಅದನ್ನು ವಾಪಸ್ ತರ್ತಾರೆ ಅಂತಿದ್ದಾರೆ, ಗೊತ್ತಿಲ್ಲ ಅದನ್ನ ಯಾವ ರೀತಿ ತರ್ಬೋದು. ಆಲ್ ರೈಟ್, ನೋಡೋಣ. ರಾಹುಲ್ ಗಾಂಧಿ ಒಂದು ತಗೊಂಡ್ಬಿಡೋಣ, ಮುಗಿಸ್ಬಿಡೋಣ ಅಲ್ವಾ. ಆರ್ಎಸ್ಎಸ್ ವಿರುದ್ಧ ಹೇಳಿಕೆಗೆ ಮಾನನಷ್ಟ ಮೊಕದ್ದಮೆ ಪ್ರಕರಣ ಸಂಬಂಧ ರಾಹುಲ್ ಗಾಂಧಿಗೆ ಮುಂಬೈನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಚುನಾವಣಾ ಪ್ರಚಾರದ ವೇಳೆ ಗೌರಿ ಲಂಕೇಶ್ ಹತ್ಯೆಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಿದ್ಧಾಂತಗಳು ಮತ್ತು ಅವನ್ನ ಹಿಂಬಾಲಿಸುತ್ತಿರುವವರೇ ಕಾರಣ ಅಂತ ರಾಹುಲ್ ಆಪಾದನೆ ಮಾಡಿದ್ರು. ಇದನ್ನು ಖಂಡಿಸಿ ಆರ್ಎಸ್ಎಸ್ ಕಾರ್ಯಕರ್ತನೋರ್ವ ದೂರನ್ನು ಕೊಟ್ಟಿದ್ರು. ಈ ಸಂಬಂಧ ಕೋರ್ಟ್ಗೆ ಹಾಜರಾಗಿದ್ದ ರಾಹುಲ್ ಪರ ವಕೀಲರು ವಾದವನ್ನು ಮಂಡಿಸಿ ಯಾವೊಬ್ಬ ವ್ಯಕ್ತಿಯ ಮೇಲೆ ನಿರ್ದಿಷ್ಟ ಆರೋಪ ಮಾಡಿಲ್ಲ, ಹೀಗಾಗಿ ರಾಹುಲ್ ವಿರುದ್ಧ ಕೇಸ್ ದಾಖಲಿಸುವ ಯಾವುದೇ ನಿರ್ದಿಷ್ಟ ಗುರುತರ ಸಾಕ್ಷಿಗಳು ಇಲ್ಲ ಅಂತ ಅಂದಿದ್ರು. ಹೀಗಾಗಿ 15,000 ರೂಪಾಯಿ ಶ್ಯೂರಿಟಿ ನೀಡಿ ರಾಹುಲ್ಗೆ ಬೇಲ್ ಅನ್ನು ಕೊಡಲಾಗಿದೆ. ಅಂದ ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆಯಷ್ಟೇ ರಾಜೀನಾಮೆಯನ್ನು ಕೊಟ್ಟಿದ್ರು ರಾಹುಲ್. ಬಿಜೆಪಿ ಮತ್ತು ಆರ್ಎಸ್ಎಸ್ ಸಿದ್ಧಾಂತಗಳ ವಿರುದ್ಧ ಹೋರಾಟ ಅವಿರತ ಅಂತ ಕೂಡ ಹೇಳಿದ್ರು. ನ್ಯಾಯಾಲಯದಿಂದ ಹೊರಕ್ಕೆ ಬಂದ ಮೇಲೆ ರಾಹುಲ್ ಗಾಂಧಿ ಹೇಳಿದ್ರು, ಮಾಧ್ಯಮಗಳ ಜೊತೆ ಮಾತನಾಡಿ, ಅಟ್ಲೀಸ್ಟ್ ಆಸ್ ಎ ಜರ್ನಲಿಸ್ಟ್ ಐ ಆಮ್ ಹ್ಯಾಪಿ ಮಾಧ್ಯಮಗಳಿಗೆ ಮಾತಾಡ್ತಾರೆ. ನರೇಂದ್ರ ಮೋದಿ ಸಿಗದೇ ಇಲ್ವಲ್ಲ ಕೈಗೆ, ಇರಲಿ. ಹೇಳಿದ್ರು ಮಜಾ ರಹಾಯೆ ಅಂದ್ರು. ಏನು ಮಜಾ ಅನ್ಕಂಡೆ ನಾನು, ಕೋರ್ಟ್ಗೆ ಹೋಗ್ಬಿಡ್ದು ಏನು ಮಜಾಪ ಅನ್ಕಂಡೆ. ಅದೇನಂದ್ರೆ ಮಜಾ ಕೋರ್ಟ್ದಲ್ಲ, ಈ ಫೈಟ್ ಏನಿದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅವ್ರು ನನ್ನ ಮೇಲೆ ಮಾಡ್ತಿರೋ ದಾಳಿ ಏನಿದೆ, ಇದನ್ನು ಫೈಟ್ ಮಾಡೋದ್ರಲ್ಲೇ ಒಂದು ಮಜಾ ಇದೆ. ಐ ಆಮ್ ಎಂಜಾಯಿಂಗ್ ಇಟ್, ನಾನು ಅಂದವಾಗ ಎಂಜಾಯ್ ಮಾಡ್ತಾ ಇದ್ದೀನಿ, ಇದನ್ನು ನಿಲ್ಸಲ್ಲ, ಇದನ್ನು ನನ್ನ ಫೈಟ್ ಮುಂದುವರಿಸ್ತೀನಿ, ಓಡಾಗಲ್ಲ ಅಂತ ಒಂದಷ್ಟು ಹೇಳಿದ್ದಾರೆ. ಕಳೆದ 5 ವರ್ಷದಲ್ಲಿ ಏನು ಹೋರಾಟ ಮಾಡಿದ್ದೀನಿ, ಅದಕ್ಕೆ ಡಬಲ್ ಮಾಡ್ತೀನಿ, 10 ಪಟ್ಟು ಮಾಡ್ತೀನಿ ನೆಕ್ಸ್ಟ್ 5 ವರ್ಷ ಅಂದಿದ್ದಾರೆ. ಆಲ್ ರೈಟ್, ದ್ಯಾಟ್ ಈಸ್ ದಿ ಡೆಮೋಕ್ರಸಿ. ಅವ್ರು ಫೈಟ್ ಮಾಡಬೇಕು, ಫೈಟ್ ಇಲ್ಲ ಅಂತಂದ್ರೆ ಅವ್ರು ಫೈಟ್ ಮಾಡಬೇಕು. ಅಧ್ಯಕ್ಷ ಆಗಲ್ಲ ಅಂತ ಓಡೋಗೋದ್ರಲ್ಲಿ ಪ್ರಯೋಜನ ಇಲ್ಲ. ವಾಜಪೇಯಿ ಅದ್ವಾನಿ ಅವರು 2 ಸೀಟ್ ತಗೊಂಡಾಗ ಓಡೋಗ್ಲಿಲ್ಲ, 2-20 ಸೀಟ್ಗೆ ಬಂದಾಗ್ಲೂ ಓಡೋಗ್ಲಿಲ್ಲ, 20-80ಕ್ಕೆ ಬಂದಾಗ್ಲೂ ಓಡೋಗ್ಲಿಲ್ಲ. ನಿಂತ್ ಕಟ್ಕೊಂಡ್ರು ಅವ್ರವ್ರ ಪಕ್ಷನ, ನಿಂತ್ ಕಟ್ಕೊಳ್ಳೋದ್ ನೋಡ್ಬೇಕು. ಓರೋಗ್ಬಿಡ್ತೀನಿ, ಪರಾರಿ ಆಗ್ಬಿಡ್ತೀನಿ ಅಂತಲ್ಲ. ದಟ್ ಇಸ್ ಔ ಡೆಮೋಕ್ರಸಿ ಇರಬೇಕು. ಮತ್ತೆ ಇಲ್ಲದಿದ್ರೆ ರಾಜರಿಗೂ ಬಿಜೆಪಿ ಎಂಬ ರಾಜ ಅಂತ ಆಗ್ಬಿಡತ್ತಷ್ಟೇ ಅಲ್ವಾ, ಹಂಗಾಗ್ಬಾರ್ದು, ಡೆಮೋಕ್ರಸಿಲಿ ಇರಬೇಕು. ಓಕೆ, ಲೋಕಸಭೆ ಸೋಲಿನ ನಂತರ ಕಾಂಗ್ರೆಸ್ನ ಬಳಿಕ ಇದೀಗ ಜೆಡಿಎಸ್ಗೂ ಮರುಜೀವ ಕೊಡುವ ಪ್ರಯತ್ನ ಆರಂಭ ಆಗಿದೆ. ಸಿದ್ದರಾಮಯ್ಯನವರ ಅಹಿಂದ ತಂತ್ರಕ್ಕೆ ದೇವೇಗೌಡರು ಟಕ್ಕರ್ ಕೊಟ್ಟಿದ್ದಾರಂತೆ. ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ದಲಿತ ಅಂದ್ರೆ ಆಗಿರೋ ಶಾಸಕರಾಗಿರೋ ಸಕಲೇಶ್ಪುರದ ಎಚ್ ಕೆ ಕುಮಾರಸ್ವಾಮಿಯವರಿಗೂ, ಹಿಂದುಳಿದ ವರ್ಗಕ್ಕೆ ಸೇರಿದ ಮಧು ಬಂಗಾರಪ್ಪನವರನ್ನ ಕಾರ್ಯಾಧ್ಯಕ್ಷರನ್ನಾಗಿಯೂ, ಇನ್ನು ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಪಟ್ಟ ನೀಡಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರ ಅಹಿಂದ ಅಸ್ತ್ರಕ್ಕೆ ದೇವೇಗೌಡರು ವಹಿಂದ ಅಸ್ತ್ರ ಮಾಡಿದ್ದಾರೆ ಎನ್ನುವುದು ನಮ್ಮವರ ಹೊಸ ಪದ. ಹತ್ತು ಸರಿ ಹೇಳ್ಬಿಡ್ತೀನಿ, ವಹಿಂದ 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 ಅಂತ. ಇನ್ಮೇಲೆ ಅಹಿಂದ ಬದಲು ವಹಿಂದ ಹೇಳಿದಾಗ ನೀವೇನ್ ಅನ್ಕೋಬೇಕು, ಒಕ್ಕಲಿಗರು, ಹಿಂದುಳಿದವರು ಹಾಗೂ ದಲಿತರು. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಅಂದಂಗೆ ಇದನ್ನು ಇಟ್ಕೋಬೇಕು. ಇನ್ಮೇಲೆ ಹೊಸ ಪದ. ಆಪರೇಷನ್ ಕಮಲದ ಆಡಿಯೋ ಬಿಡುಗಡೆಗೆ ನೆರವಾದ ಶರಣುಗೌಡ ಕಂದಕೂರ್ಗೆ ಯುವ ಕಾರ್ಯಾಧ್ಯಕ್ಷ ಸ್ಥಾನ ಏನು ಕೊಟ್ಟಿದ್ದಾರೆ. ಈ ಹೊಸ ಅಧ್ಯಕ್ಷರಿಗೆ ಅಂದ್ರೆ ಕುಮಾರಸ್ವಾಮಿ, ಎಚ್ ಕೆ ಕುಮಾರಸ್ವಾಮಿ ಹೊಸ ಅಧ್ಯಕ್ಷರು, ಸಕಲೇಶಪುರದ ಶಾಸಕರು, ಡೋಂಟ್ ಕನ್ಫ್ಯೂಸ್, ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಹಳೆಯ ಅಧ್ಯಕ್ಷರಾದ ವಿಶ್ವನಾಥ್ ಅವರು ಬಾವುಟ ಕೊಟ್ಟು ಅಧಿಕಾರ ಕೊಟ್ಟರು. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ, ಅವರು ಅದನ್ನು ಹೇಳಿದ್ರು, ನಾನು ಎಲ್ಲರೂ ಸೇರ್ಕೊಂಡು ಪಕ್ಷ ಕಟ್ತೀವಪ್ಪ ಅಂತ ಹೇಳಿದ್ದಾರೆ. ನಿಖಿಲ್ ನನಗೆ ರಾಜ್ಯಾಧ್ಯಕ್ಷ ಹುದ್ದೆ, ಯುವ ರಾಜ್ಯಾಧ್ಯಕ್ಷ ಹುದ್ದೆ ಅಂದರೆ ಯುವ ಘಟಕಕ್ಕೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅವರು ಅಂದಿದ್ದಾರೆ. ವಿಶ್ವನಾಥ್ ಅವರು ಮಾತ್ರ ಭಾಷಣ ಮಾಡಿ ಹೊಸ ಅಧ್ಯಕ್ಷರಿಗೆ ಸ್ವಾತಂತ್ರ್ಯ ಮತ್ತು ಸಂಪನ್ಮೂಲ ಕೊಡಿ ಅಂತ ಹೇಳಿದ್ದಾರೆ. ಸಮನ್ವಯ ಸಮಿತಿಗೆ ಎರಡೂ ಪಕ್ಷದ ಅಧ್ಯಕ್ಷರನ್ನು ಸೇರಿಸಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಅದು ಎಗೈನ್ ಸಿದ್ದರಾಮಯ್ಯನವರು ಟಾಂಗ್. ಈ ಮಧ್ಯೆ ನಿಖಿಲ್ ನೇಮಕ ನನಗೆ ಗೊತ್ತೇ ಇಲ್ಲ ಹೌದಾ ಅಂತ ಪ್ರಜ್ವಲ್ ಕೇಳಿದ್ರು ಅನ್ನೋದು ವಿವಾದ ಆಗಿತ್ತು.
ಮಧ್ಯಾಹ್ನದ ಹೊತ್ತಿಗೆ ಅವರು ಸ್ಪಷ್ಟನೆ ಕೊಟ್ಟು, ಹೇ ಇಲ್ಲ ಇಲ್ಲ ಒಂಚೂರು ಮಾಹಿತಿ ಲೇಟಾಗಿ ಬಂದಿದೆ, ನಿಖಿಲ್ ಒಳ್ಳೆಯದಾಗಲಿ ಅಂತಿದ್ದಾರೆ. ನಾಗನಗೌಡ ಮಕ್ಕಳು ಅವ್ರು ಹಠ ಮಾಡಿ ನಿಖಿಲ್ ಅವರನ್ನೇ ಅಧ್ಯಕ್ಷ ಮಾಡಬೇಕು ಅಂತ ಬೆಳಿಗ್ಗೆಯಿಂದ ಹೋರಾಟನೇ. ನಿಖಿಲ್ ಅವರ ನಾಯಕತ್ವದಲ್ಲಿ ಸಾಮಾಜಿಕ ನ್ಯಾಯದ ಹೆಗ್ಗುರಿಯನ್ನು ಮುಂದಿಟ್ಟು ಆ ಘಟಕವನ್ನು ಸಂಪೂರ್ಣವಾಗಿ ರಚನೆ ಮಾಡುವ ಜವಾಬ್ದಾರಿ ಇದೆ. ಸೋಲು ಯಾರಿಗೂ ಕೂಡ ಶಾಶ್ವತ ಅಲ್ಲ. ದೇವೇಗೌಡರವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನು ಏಳಿಸುವಂತ ಎತ್ತಿಳಿಸುವಂತ ಛಲ ಇದೆ ಇದ್ರೆ ನಮ್ಮ ಪಕ್ಷ 1989 ಮರಳಬೇಕಾಗಿತ್ತು. ನಾವೆಲ್ಲರೂ ಕೂಡ ಸೇರಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೇವೆ, ನಾವೆಲ್ಲರನ್ನ ಸಂಘಟಿಸ್ತೇವೆ. ನಿಜಕ್ಕೂ ಈ ಒಂದು ಸ್ಥಾನ ನನಗೆ ದೊರಕುತ್ತೆ ಅನ್ನೋ ಒಂದು ನಿರೀಕ್ಷೆ ನನಗೆ ಇರಲಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇವೇಗೌಡರು ಈ ಒಂದು ಪಕ್ಷವನ್ನ ಸಂಘಟನೆ ಮಾಡುವಂತ ಒಂದು ವಿಚಾರದಲ್ಲಿ ಅದೇ ಹಾದಿಯಲ್ಲಿ ನಾನು ಕೂಡ ಹೆಜ್ಜೆ ಹಾಕಬೇಕು ಅಂತ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತೇ ಬಂದಿದ್ದೇನೆ. ನಾನು ದೊಡ್ಡವರಲ್ಲಿ ದೇವೇಗೌಡರಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ, ನಾವು ನಮ್ಮ ಪಕ್ಷ ನಮ್ಮ ನೂತನ ಅಧ್ಯಕ್ಷ ಕುಮಾರಸ್ವಾಮಿ ಅವರು ಸಮನ್ವಯ ಸಮಿತಿಯಲ್ಲಿ ಕಡ್ಡಾಯ ಇರಲೇಬೇಕು, ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಕಡ್ಡಾಯ ಇರಲೇಬೇಕು. ಅನೌನ್ಸ್ ಆದ್ಮೇಲೆ ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಫೋನ್ ನೆಟ್ವರ್ಕ್ ಸಿಗ್ತಾ ಇರಲ್ಲ, ಫೋನ್ ನೆಟ್ವರ್ಕ್ ಸಿಕ್ಕಿದ್ಮೇಲೆ ನನಗೆ ಒಂದು ಮೆಸೇಜ್ ಬಂತು. ಮೆಸೇಜ್ ಬಂದ್ಮೇಲೆ ಆಮೇಲೆ ಮತ್ತೆ ಫೋನ್ ಮಾಡಿ ದೊಡ್ಡವ್ರನ್ನ ಹೇಳಿದಾರೆ, ಅದರ ನಂತರ ನಾವು ಸ್ವಾಗತ ಮಾಡಿದ್ದೀವಿ, ಈಗ ಬಂದಿದ್ದೀನಿ. ಓಕೆ, ಆಲ್ ರೈಟ್. ಈ ವಹಿಂದ ಅಹಿಂದ ಇವೆಲ್ಲ ಜನರಿಗೆ ಲೆಕ್ಕಾಚಾರ, ಅವ್ರವ್ರಿಗೆ ಬೇಕಾಗಿದ್ದು ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಾವು ಅದೆಲ್ಲ ಹೇಳೋದು ಜನ ಒಪ್ಪಬೇಕಾ ಬಿಡ್ಬೇಕಾ ಈಗ ಜನಕ್ಕೆ ಬಿಟ್ಟಿದ್ದು. ಬಟ್ ಬೇಸಿಕಲಿ ವರ್ಕ್ ಆಗೋದು ಹೀಗೆ ಅನ್ಕೋತೀನಿ. ಇವತ್ತು ವಿಪರೀತವಾದ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಧ್ಯಕ್ಷರಿಗೆ, ಅದು ಹೊಸ ಅಧ್ಯಕ್ಷರಿಗೆ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು, ನಂಗೆ ಗೊತ್ತಿಲ್ಲ. ಇನ್ನು ಜಾತಿ ದಲಿತ ಅಂತ ಮಾಡಿದ್ದಾರೆ, ಹಂಗಂದ ತಕ್ಷಣ ದಲಿತರಲ್ಲಿ ಅವ್ರ ಕಡೆ ಬಂದು ಬಿಡ್ತಾರೆ ಅಂತ ಅರ್ಥ ಅಲ್ಲ. ಹಂಗೆ ಲಾಕ್ ಸ್ಟಾಕ್ ಅಂಡ್ ಬ್ಯಾರಲ್ ಟ್ರಾನ್ಸ್ಫರ್ ಆಗಲ್ಲ ಯಾವುದೂ. ಈಗ ನೋಡಿದ್ರೆ ದಲಿತರು ಹೆಚ್ಚು ಕಡಿಮೆ BJP ಕಡೆಗೆ ವಾಲ್ಬಿಟ್ಟಿದ್ದಾರೆ ಭಾಳ ಕಡೆಯಲ್ಲಿ. ಹಾಗಾಗಿ ಅದನ್ನು ಒಲಿಸೋದು ಅಷ್ಟು ಸುಲಭ ಅಲ್ಲ. ಕಾರಣ ಆ ರೀತಿಯ ಮುಖಂಡನಾಗಿ ಹೊರಕ್ಕೆ ಬರಬೇಕು ಅಂದ್ರೆ ಈಗಾಗಲೇ ಅವರು ಆ ಸಮಾಜದಲ್ಲಿ ದೊಡ್ಡ ಲೀಡರ್ ಆಗಿರಬೇಕು, ಹಾಗೆ ಎಳ್ಕೊಂಬರೋದು ಸುಲಭ. ನಂಗೆ ಗೊತ್ತಿಲ್ಲ ಇವ್ರಿಗೆ ಎಷ್ಟು ಸ್ಟ್ರೆಂತ್ ಇದೆ ಅದು ಅಂತ. ಲೆಟ್ ದೆಮ್ ಡೂ ಇಟ್, ಮಾಡಲಿ. ಬಟ್ ಈ ವಿಶ್ವನಾಥ್ ಅವರು ಅಧ್ಯಕ್ಷರಿಗೆ ಸ್ವಾತಂತ್ರ್ಯ ಕೊಡಬೇಕು, ಸಂಪನ್ಮೂಲ ಕೊಡ, ಈಗ ಹೇಳೋದು ಅದೆಷ್ಟು ಸರಿ ಸರ್? ತಪ್ಪೇನಿಲ್ಲ, ಹೋಗುವಾಗ ನಂದೊಂದು ಅಡ್ವೈಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದ್ದಾಗ ಅವ್ರು ಕೇಳಿಸ್ಕೊಳ್ಳೋದು ಅಲ್ಲ, ಅವ್ರಿಗೆ ಕೊಟ್ಟಿಲ್ವೇನೋ ನನಗೇನು ಗೊತ್ತು, ಕೇಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯ ಮತ್ತು ವಿಶ್ವನಾಥ್ ನಡುವೆ ವಾಕ್ಸಮರ ನಿಲ್ಲೋ ಹಾಗೇನೆ ಕಾಣಿಸ್ತಾ ಇಲ್ಲ. ಮೈತ್ರಿ ಸರ್ಕಾರ ಮುನ್ನಡೆಸುವಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ ಎಂಬ ವಿಶ್ವನಾಥ್ ಆರೋಪಕ್ಕೆ ಏಕವಚನದಲ್ಲೇ ಸಿದ್ದರಾಮಯ್ಯ ಟಾಂಗ್ ಕೊಟ್ಟರು. ನೆಟ್ಟಗೆ JDS ರಾಜ್ಯಾಧ್ಯಕ್ಷ ಸ್ಥಾನ ನಿರ್ವಹಿಸೋಕೆ ಆಗಲಿಲ್ಲ. ಇದಕ್ಕೆ ಕಿಡಿಕಾರದಂತಹ ವಿಶ್ವನಾಥ್, ಅವರಿಗೆ ಸಂಸ್ಕೃತಿನೇ ಗೊತ್ತಿಲ್ಲ, ಸಂಧಿ ಪಾಠ ಮಾಡುವವರಿಗೆ ಏಕವಚನ ಯಾವುದು ಬಹುವಚನ ಯಾವುದು ಅನ್ನೋದೇ ಗೊತ್ತಿಲ್ವಾ ಅಂತ ಕಿಡಿಕಾರಿದ್ರು. ಇನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಮಾತನಾಡಿ, ವಿಶ್ವನಾಥ್ ಅವರನ್ನ ಕೆಲವರು ಮಾತನಾಡೋಕೆ ಬಿಟ್ಟಿದ್ದಾರೆ ಸರ್ ಅಂದಾಗ ಸಿದ್ದರಾಮಯ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ವಲ್ಲ ಅಂದ್ರು. ವಿಶ್ವನಾಥ್ ಅವ್ರನ್ನ ಸುಮ್ನೆ ಮಾತಾಡಕ್ ಇವ್ರೆ ಕಳಿಸ್ತಾರೆ ಅಂತ ನಮ್ಗೆಲ್ಲೂ ಡೌಟ್ ಅಣ್ಣ. ಈಗ ವಿಶ್ವನಾಥ್ ಅವ್ರನ್ನ ಸುಮ್ನೆ ಮಾತಾಡಕ್ ಇವ್ರೆ ಕಳಿಸ್ತಾರೆ ಅಂತ ನಮ್ಗೆಲ್ಲೂ ಡೌಟ್ ಅಣ್ಣ. ಅವನಿಗೆ ಅಧ್ಯಕ್ಷಗಿರಿನೇ ಮಾಡೋಕ್ಕಾಗದೆ ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ, ಅವನೇನ್ರಿ ಮಾತಾಡ್ತಾನೆ? ಅವನಿಗೆ ಅಧ್ಯಕ್ಷಗಿರಿನೇ ಮಾಡೋಕ್ಕಾಗದೆ ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ, ಅವನೇನ್ರಿ ಮಾತಾಡ್ತಾನೆ? ಸಿದ್ದರಾಮಯ್ಯನಿಗೆ ಸಂಸ್ಕೃತಿನೇ ಅಷ್ಟು, ಅವ್ರಿಗೆ ಬಹುವಚನನೇ ಗೊತ್ತಿಲ್ಲ. ಅವ್ರು ಸಂಧಿ ಪಾಠ ಮಾಡ್ತಾರೆ ಎಲ್ಲ ಕಡೆ, ಸಂಧಿ ಪಾಠ ಮಾಡೋ ಸಿದ್ದರಾಮಯ್ಯನಿಗೆ ಏಕವಚನ ಯಾವುದು ಬಹುವಚನ ಯಾವುದು? ಎಲ್ಲರನ್ನು ಏಕವಚನ ಸ್ಥಾನ ನಿರ್ವಹಿಸೋಕೆ ಬರಲಿಲ್ಲ ಅಂದ್ರೆ ಮಾತ್ರಕ್ಕೆ ಮಾತಾಡಬಾರ್ದು. ಅಲ್ಲ, ಅವ್ರ ಇಷ್ಟ, ಅವ್ರ ಪಾರ್ಟಿ. ಬಟ್ ಏಕವಚನ ಬಹುವಚನ ಪ್ರಯೋಗ ನಾನು ಅದನ್ನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಸಿದ್ದರಾಮಯ್ಯನವರು ಮಸ್ಟ್ ಅಕ್ಸೆಪ್ಟ್ ಇಟ್. ಭಾಳ ಹಿಂದೆ ನಮ್ಮಲ್ಲಿ ಯಾವುದೋ ಒಂದು ಬಾರಿ ಅದು ಏಕವಚನ ಪ್ರಯೋಗ ಆಗಿತ್ತು ಅಂತ ಮುಖ ಉದಿಸ್ಕೊಂಡು ಓಡಾಡ್ತಿದ್ರು. ನಾನು ಒಂದು 100 ಸರಿ ಹೇಳಿದ್ದೆ, ತೋರಿಸ್ರಿ ನೋಡೋಣ ಅವನಿಂತ, ತೋರಿಸ್ಲೇ ಇಲ್ಲ, ಓಡೋಗ್ಬಿಟ್ರು ಹಂಗೇನೆ, ಪರಾರಿ ಆಗ್ಬಿಟ್ರು ಸುಮ್ಮನೆ. ನಾನು ಹೇಳಿದ್ದೆ ಅದನ್ನ ಒಂದು 2-3 ಸರಿ, ರೇ ತೋರ್ಸ್ರಪ್ಪ ಅದು ಎಲ್ಲಿ ಅಂತ ನೋಡೋಣ ಓಲಿ ಅಂತ. ಕರೆಕ್ಟ್ ಆದ್ರೂ ಮಾಡ್ಕೊ. ಹಾ, ತೋರಿಸ್ಲಿಲ್ಲ, ಓಡ್ ಪರಾರಿ ಆಗ್ಬಿಟ್ರಿ. ಇನ್ನೊಬ್ಬರಿಗೆ ಏಕವಚನ ಪ್ರಯೋಗ ಓಕೆನಾ ನಿಮಗೆ? ಈಗ ನಾಳೆ ಯಾರಾದ್ರೂ ಸಣ್ಣ ಸಣ್ಣ ಲೀಡರ್ಗಳೆಲ್ಲ ಸಿದ್ದರಾಮಯ್ಯನವ್ರ ಮೇಲೂ ಏಕವಚನ ಪ್ರಯೋಗದಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೆಂಗಿರುತ್ತೆ? ನಿಮ್ಗೆ ಹೆಂಗಿರುತ್ತದು? ಅವನು ಇವನು ಅವನು ಯಾವ ಸಿದ್ದರಾಮಯ್ಯ ಅಂತೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಶೋಸ್ ದೇರ್ ಕಲ್ಚರ್ ಅಷ್ಟೇ. ಕರೆಕ್ಟ್, ಅದು ಸಂಧಿ ಪಾಠ ಮಾಡೋರ್ಗಿದ್ ಗೊತ್ತಾಗಬಾರ್ದು ಅಂತಿದ್ಯಾ? ಬಟ್ ವಿಶ್ವನಾಥ್ ರಾಂಗ್. ಸಿ, ಸಂಗೀತದಲ್ಲಿ ಸಂಗೀತ ಕಲ್ತಿದ್ದಾರೆ ಅವ್ರು, ಸಂಗೀತಗಾರರು. ಅವರು ಹಿಂದೂಸ್ತಾನಿ ಸಂಗೀತವನ್ನು ಕಲ್ತಿರ್ತಾರೆ.
ಸಂಗೀತ ಕಲ್ತು ಹಿಂದೂಸ್ತಾನಿ ಸಂಗೀತ ಕಲ್ತು ಕರ್ನಾಟಕ ಸಂಗೀತ ಗೊತ್ತಿಲ್ಲ ಅಂದ್ರೆ ಏನ್ರೇ ಅಂತನ್ನಕ್ಕಾಗತ್ತಾ? ಯಾವ್ದ್ ಕಲ್ತಿರ್ತಾರೆ ಅದ್ ಗೊತ್ತಿರುತ್ತೆ. ಅವರು ಸಂಧಿ ಪಾಠ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಏಕವಚನ ಬಹುವಚನ ಪ್ರಯೋಗದ ಕಡೆ ಜಾಸ್ತಿ ಗಮನ ಕೊಟ್ಟಿಲ್ಲ ಅವ್ರ ಲೈಫ್ ಅಲ್ಲಿ ಅವರು. ಸೊ ಅದ್ರ ಬಗ್ಗೆ ಹಂಗಾಗಿ ಅದ್ ಬಗ್ಗೆ ಗೊತ್ತಿಲ್ಲ, ಇದು ಅವ್ರಿಗೆ ಗೊತ್ತಿದೆ ಅಷ್ಟೇ. ಸಿಂಪಲ್ಸ್ ವಿಶ್ವನಾಥ್ ಹೇಳ್ಬೇಕಲ್ಲ. ರಾಜ್ಯದಲ್ಲಿ ಆಪರೇಷನ್ ಅಥವಾ ಅಲಿಯಾಸ್ ನಮ್ಮ ಕುರುಕ್ಷೇತ್ರ ಗದ್ದಲಕ್ಕೆ ಕೊನೆ ಇಲ್ಲ. ನಿನ್ನೆ ಪಿರಿಯಾಪಟ್ಟಣ ಶಾಸಕ ಮಹದೇವ್ ಅವರು 80 ಕೋಟಿ ರಹಸ್ಯ ಬಿಚ್ಚಿಟ್ಟಿದ್ರು. ಹಾ, ಒಂಥರ ಗಂಡ ಬೇರುಂಡ ರಹಸ್ಯ ಅಂತ ಅದೇನು ರತ್ನದುರ್ಗದ್ದು ರತ್ನಗಿರಿಯ ರಹಸ್ಯ ಅಂತಿತ್ತಲ್ಲ ಆ ಟೈಪ್, ಅದು ಅದೇ ತಾನೆ ಜಮ್ಮು ಡೈಮಂಡು ಚಿನ್ನದ್ದೇ ತಾನೆ. ಓಕೆ, ಶಾಸಕರ ಭವನದಲ್ಲಿ ಡೀಲ್ ನಡೆಯುತ್ತೆ ಅಲ್ಲ ಅಂದಿದ್ರು. ಬಿಜೆಪಿ ಅವರು ಕೆಂಡ ಕಾರ್ ಇದ್ದಾರೆ. ಮಹದೇವ್ ಇಷ್ಟು ದಿನ ಸಿದ್ದರಾಮಯ್ಯ ಜೊತೆ ನಿದ್ದೆ ಮಾಡ್ತಿದ್ರ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರ, ಏನು ಸಿ ಎಂ ಏನು ಮಾತಾಡ್ತಾ ಇದ್ದೀರಿ ನೀವು, ನಿಮ್ಮ ಅವಾಂತರದಿಂದಲೇ ನಿಮ್ಮ ಕಾರಣ ಇವೆಲ್ಲ ಅಂತ ಸಿ ಟಿ ರವಿ ಹೇಳಿ ಆರೋಪ ಸಾಬೀತು ಮಾಡ್ಬೇಕು, ಇಲ್ಲ ರಾಜೀನಾಮೆ ಕೊಡ್ಬೇಕು ಅಂತ. ಇದೆಲ್ಲದರ ಮಧ್ಯೆ ನಾನು ರಾಜೀನಾಮೆ ಕೊಡ್ತಿಲ್ಲ, ಸಿ ಎಂಗೆ ನಿಷ್ಠನಾಗಿದ್ದೀನಿ ಅಂತ ಟಿ ನರಸೀಪುರ ಶಾಸಕರು ವಿವರಣೆ ಕೊಟ್ಟಿದ್ದಾರೆ. ಡ್ಯಾಶ್ ಡ್ಯಾಶ್ ಸಿದ್ದರಾಮಯ್ಯವರು ಜೆ ಡಿ ಎಸ್ ಶಾಸಕರಿಗೆ ಕೋಟಿ ಕೋಟಿ ಆಫರ್ ಕೊಟ್ಟಿರೋದೆಲ್ಲ ನಿಜ ಬಿಡಿ ಅಂತಂದ್ಬಿಟ್ಟಿದ್ದಾರೆ. ಅವ್ರಿಗೆ ಎಲ್ಲಿಂದ ಬಂತು ದಾಖಲೆ ಯಾರಿಗೆ ಗೊತ್ತು? ಹ್ಞೂ, ಜಿ ಟಿ ದೇವೇಗೌಡರು ಮಾತ್ರ ಹಂಗೇನಿಲ್ಲ ಸುಮ್ಮನಿರಪ್ಪ ಅಂತ ಅವರು ಮೃದು ಧೋರಣೆಯಲ್ಲೇ ಇದ್ದ. ಬಿಜೆಪಿ ಮುಖಂಡರುಗಳು ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಇಷ್ಟು ಹಣ ತಗೊಳ್ಳಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತಕ್ಕಂಥ ಅಂಶಗಳನ್ನ ತೋರಿಸಿದ್ದು ಯಾವ ಬಿಜೆಪಿ ಅವ್ರ ಕಡೆಯಿಂದ? ಬಿಜೆಪಿ ಮುಖಂಡರುಗಳು ಅಂತ ಹೇಳ್ತಾ ಇದ್ದೀನಲ್ಲ, ಹೆಸರು ಹೇಳ್ಬೋದು? ಹೆಸರು ಹೇಳಕ್ ಹೋಗೋದಿಲ್ಲ. ಈಗ ಬಹಳಷ್ಟು ಶಾಸಕರುಗಳಿಗೆ 10 ಕೋಟಿ 15 ಕೋಟಿ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥ ನೀವು ತಿಳ್ಕೊಂಡಿದ್ರಿ, ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಎಲ್ಲಿ ಸರ್ ಅದು? ಎಲ್ಲಿ ಹೆಚ್ಚಲ್ಲೇ ಬಂದು ಒತ್ತಡ ಹೇರಿದ್ದಾರೆ, ಎಲ್ಲಿ ಹೆಚ್ಚಿಗೆನೆ ಕೊಡ್ತಾರೆ ತಂದಿದ್ರು. ಬಿಜೆಪಿ ಅವರು ದುಡ್ಡನ್ನ ಆಫರ್ ಮಾಡ್ತಾ ಇರೋದಂತೂ ನಿಜ. ದುಡ್ಡು ಆಫರ್ ಮಾಡಿ ನಮ್ಮ ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದಂತೂ ಸತ್ಯ. ಜೆ ಡಿ ಎಸ್ ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಸತ್ಯ. ಇಟ್ ಈಸ್ ಮೋದಿ, ಇಟ್ ಈಸ್ ಅಮಿತ್ ಶಾ, ಅವರೇ ಡಿಫೆಕ್ಷನ್ ಮಾಡಿಸ್ತಾ ಇರೋದು. ಇಷ್ಟೊಂದು ಗಂಭೀರ ಇದ್ದು ಅಂತ ಅವ್ರು ಇಷ್ಟು ದಿನ ಏನು ನಿದ್ದೆ ಮಾಡ್ತಾ ಇದ್ರ ಸಿದ್ದರಾಮಯ್ಯನ ಪಕ್ಕದಲ್ಲಿ ಅಥವಾ ಕುಮಾರಸ್ವಾಮಿ ಪಕ್ಕದಲ್ಲಿ ಪಂಚತಾರಾ ಹೋಟೆಲ್ನಲ್ಲಿ ಏನು ಊಟ ಮಾಡ್ತಾ ಕೂತ್ಕೊಂಡಿದ್ರ? ಸರ್ಕಾರ ಬೆಳೆಸೋದಕ್ಕೆ ಆಪರೇಷನ್ನೇ ಮಾಡಬೇಕಾಗಿಲ್ಲ. ಇವ್ರು ಮಾಡಿರುವ ಅವಾಂತರಗಳೇ ಸರ್ಕಾರ ಬೀಳಿಸೋದಕ್ಕೆ ಸಾಕಷ್ಟು ಅವಕಾಶವನ್ನು ಒದಗಿಸಿಕೊಡ್ತವೆ. ಕೆಲವು ಬಿಜೆಪಿನವರು ಸುಮ್ಮನೆ ಈ ಪೇಪರ್ ಪ್ಲೇನ್ ಬಿಡ್ತಾವ್ರೆ ಇವರು. ಓಕೆ, ಸೊ ರಿಯಲ್ ಬಿಡದೇ ಇಲ್ಲ, ಬಾಣನೇ ಬಿಡಲ್ಲ ಪೇಪರ್ದು, ಸುಮ್ಮನೆ ಹಿಂಗೆ ಆರಿಸೋದು ಬಾಳಿ ಬಿಟ್ಟೆ ನಡೀಗ ಅಂತ ಅನ್ನೋದು. ವೈ ಆರ್ ಯು ಪೀಪಲ್ ಪ್ಲೀಡಿಂಗ್? ನೀವು ತಗೊಳ್ಳಿ ಕ್ರಮ, ನೀವು ನಿಮ್ಮ ಪಕ್ಷದ ಪರವಾಗಿ ಅವ್ರ ಮೇಲೆ ಚಾಲೆಂಜ್ ಮಾಡಿ ಹಂಗಾರೆ. ಹಂಗೆ ಎರಡನೇದು, ಈ ಪ್ರಕರಣಗಳಲ್ಲಿ ಕಷ್ಟ ಪ್ರೂವ್ ಮಾಡೋದು. ಮಹದೇವ್ ಅವ್ರಿಗಾದ್ರೂ ಅಷ್ಟೇ, ಮಹದೇವ್ ಅವ್ರಿಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ಸರ್ಕಾರದಲ್ಲಿ ಅಂತ ಇಟ್ಕೊಳ್ಳೋಣ, ಯಾವುದೇ ಸರ್ಕಾರ, ಇವ್ರ ಸರ್ಕಾರ ಅಂತ ಹೇಳ್ತಿಲ್ಲ, ಯಾವುದೇ ಸರ್ಕಾರ. ಈ ಸರ್ಕಾರದಲ್ಲಿ ಮಂತ್ರಿಗಳು 10% ದುಡ್ಡು ತಿಂತ ಇದ್ದಾರೆ. ಯಾರು ಕೇಳಿದ್ರೆ ಹೌದು ಸರ್ 10% ಕೇಳ್ತಾರೆ ಸರ್ ಎಲ್ಲದರಲ್ಲೂ ಅಂತ. ಇದು ಪ್ರೂಫ್ ಎಲ್ಲಿಂದ ಪ್ರೂವ್ ಮಾಡೋದು ಸರ್? ಸೊ ವಿಡಿಯೋ ಇದೆಯಾ, ಆಡಿಯೋ ಇದೆಯಾ, ಏನಿದೆ ಅಂತ ಅಲ್ಲ ಸರ್. ಈಗ ಶಾಸಕರ ಭವನ ಅಂದ್ರೆ ಅಲ್ಲಿ ಸಿಸಿಟಿವಿ ಇರಲ್ಲ ಸರ್, ಅಲ್ಲಿಯೇ ಬಂದ್ರು ಕೊಟ್ರು ಮಾಡಿದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗಲ್ವಾ ಸರ್? ಇರಬಹುದು, ಸಿಸಿಟಿವಿ ರೂಮ್ ಒಳಗಡೆ ಇರಲ್ವೇ? ಓಕೆ, ರೂಮ್ ಬಂದು ಕೊಟ್ರು, ರೂಮ್ ಹೊರಗಡೆ ಕಾರಿಡಾರ್ ಅಲ್ಲಿ ಇರುತ್ತೆ, ಒಳಗಡೆ ಇರಲ್ವಲ್ಲ. ಅತೃಪ್ತ ಶಾಸಕರನ್ನ ಕಾಂಗ್ರೆಸ್ ಕೈಬಿಟ್ಟಂತೆ ಕಾಣಿಸ್ತಾ ಇದೆ. ಈಗಾಗಲೇ ರಾಜೀನಾಮೆ ಕೊಟ್ಟಿರುವ ಶಾಸಕ ಆನಂದ್ ಸಿಂಗ್ ಮುಖ್ಯಮಂತ್ರಿ ಮುಂದೆ ಷರತ್ತನ್ನ ವಿಧಿಸಿದ್ದಾರೆ. ಅಮೆರಿಕದಿಂದ ಸಿಎಂ ಬಂದ ಬಳಿಕ ಮಾತುಕತೆಯನ್ನ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಆನಂದ್ ಸಿಂಗ್ ರಾಜೀನಾಮೆ ಸಂಬಂಧ ಸ್ಪೀಕರ್ಗೆ ಡಿಸಿಎಂ ಪರಮೇಶ್ವರ್ ನಿಯೋಗ ದೂರನ್ನ ಕೊಟ್ಟಿದೆ. ಬಳಿಕ ಪರಮೇಶ್ವರ್ ಮಾತನಾಡಿ ಆನಂದ್ ಸಿಂಗ್ ರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿಲ್ಲ, ರಿವರ್ಸ್ ಆಪರೇಷನ್ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಅರ್ಥ ಇರುತ್ತೆ ಅಂತ ಹೇಳಿದ್ರು. ಇನ್ನು ರಮೇಶ್ ಜಾರಕಿಹೊಳಿ ನನಗೆ ರಾಜೀನಾಮೆ ಕೊಟ್ಟಿಲ್ಲ, ಮಾಡೋದಕ್ಕೆ ಕೆಲಸ ಇಲ್ದಿರೋರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಸ್ಪೀಕರ್ ಗುಡುಗಿದ್ರು. ಅಲ್ಲದೆ ಅಲ್ಲಿ ಇಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ದಾರಿ ತಪ್ಪಿರೋರನ್ನ ನನ್ನ ಬಳಿ ಕರ್ಕೊಂಡು ಬನ್ನಿ, ಪ್ರತಿದಿನ 100 ಕಿಲೋಮೀಟರ್ ಬಂದು ಯಾರಾದರೂ ಬಂದು ರಾಜೀನಾಮೆ ಕೊಡ್ತಾರೇನೋ ಅಂತ ಕಾಯ್ತಾ ಇದ್ದೀನಿ, ಯಾರೂ ರಾಜೀನಾಮೆ ಕೊಡಲು ಬರ್ತಾ ಇಲ್ವಲ್ಲ ಅಂತ ಆಕ್ರೋಶ ಮಿಶ್ರಿತ ಲೇವಡಿಯನ್ನು ಮಾಡಿದರು. ಇದೇ ವೇಳೆ BSY ಆಡಿಯೋ ಬಗ್ಗೆ SIT ತನಿಖೆ ಬಗ್ಗೆ ಸೂಕ್ತ ವೇದಿಕೆಯಲ್ಲಿ ಮಾತನಾಡ್ತೀನಿ ಅಂತ ಸ್ಪೀಕರ್ ಹೇಳಿದರು. ನಾನು ಪ್ರಯತ್ನ ಮಾಡಲಿಲ್ಲ, ಯಾಕೆಂದ್ರೆ ಅವ್ರ ತೀರ್ಮಾನಗಳು ತಗೊಂಡ್ಬಿಟ್ಟ ಮೇಲೆ ನಾವು ಅವರನ್ನ ಮನವೊಲಿಸೋದಕ್ಕೆ ಒಂದು ಹಂತದವರೆಗೆ ಪ್ರಯತ್ನ ಮಾಡಬಹುದು, ಆದರೆ ಆ ಹಂತ ಮೀರಿ ಹೋದ ಮೇಲೆ ಅದು ಅವರ ತೀರ್ಮಾನಗಳು. ಅದು ಗುಂಡ್ರಾರ್ ಹೇಳಿರೋದು, ಅದು ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ ಮೇಲೆ ಒಂದಿಷ್ಟು ಬೆಲೆ ಇರುತ್ತಲ್ಲ ಅದಕ್ಕೆ. ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ ಅಷ್ಟೇ ಮಾಹಿತಿ. ರಮೇಶ್ ಸಂಪರ್ಕ ಮಾಡಲಿಲ್ಲ ಮಾಡಿಲ್ಲ ಇದೆಲ್ಲ ಗುಮಾನಿ ಬಗ್ಗೆ ನೀವೇನಂತೀರ? ಮಾಡೋ ಕೆಲಸದವ್ರು ಮಾಡೋದು ಅಂತ ಹೇಳಿ. ನೀವು ಹೇಳೋ ವಿಷಯ ಗೊತ್ತು ನನಗೆ, ಸೂಕ್ತ ಸಮಯದಲ್ಲಿ ಸೂಕ್ತ ವೇದಿಕೆಯಲ್ಲಿ ನಾನು ಅದರ ವಿಚಾರ ಪ್ರಸ್ತಾಪ. ಅಲ್ಲಿ ಇಲ್ಲಿ ಇರೋರು ಯಾರಾದರೂ ರಾಜೀನಾಮೆ ಕೊಡೋದಕ್ಕೆ ದಾರಿ ತಪ್ಪಿದ್ರೆ ದಯಮಾಡಿ ಗೈಡ್ ಮಾಡಿ, ಅವ್ರಿಗೆ ಇಲ್ಲಿ ಕರ್ಕೊಬಂದು ನಾನು ಮತ್ತೆ ಬರ್ತೇನೆ. ಮಾತಾಡಲಿಲ್ಲ ಸ್ಪೀಕರ್ ಅನ್ನೋದು ಬೇಡ, ಸಿಟ್ಟಾಗಿದ್ರು ಅನ್ನೋದು ಬೇಡ, ನಗ್ ನಗ್ತಾ ಇದ್ರು ಇನ್ನೂ ನಗಬೇಕಾ, ಇನ್ನೂ ನಗ್ತೀನಿ.
ನಗ್ನಗ್ತಾನೆ ಇರಿ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಲ್ಲವರು ಹೇಳಿದ್ದಾರೆ. ನೀವು ಅರಿತವರು, ವಿಚಾರವಂತರು ಮತ್ತು ಪ್ರಜ್ಞಾವಂತರು, ಹಾಗಾಗಿ ಇನ್ನಗು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ನಿಮ್ಗೆ ಅರಿವಿರುತ್ತಲ್ಲ, ಆರಾಮಾಗಿರಿ. ಅಷ್ಟೇ, ತುಮಕೂರಿನಲ್ಲಿ ದೇವೇಗೌಡರನ್ನು ಸೋಲಿಸಿದ ಬಿಜೆಪಿ ಸಂಸದ ಬಸವರಾಜು ಜೊತೆ ಅದೇನೋ ಮುದ್ದೆ ಊಟ ಮಾಡಿದ್ದು, ಅಡ್ಡ ಕತೆಪ್ಪ ಇದೇನೋ ಬಂದು, ಅದಕ್ಕೆ ಯಾರು ಫಸ್ಟ್ ಕೂತಿದ್ದಿದ್ದ ಟೇಬಲ್ ಅಲ್ಲಿ ಇಂತ ದೊಡ್ಡ ಗಲಾಟೆ ಅಂತ. ಈಗ ಅದಕ್ಕೆ ನನ್ನ ಪ್ರಕಾರ ಅದು ಲೋಕಲ್ ಆಗಲ್ಲ, ಅದು ಡೆಲ್ಲಿ ಇರೋದ್ರಿಂದ CBI ಜೊತೆ ಮಾಡಿಸ್ಬೇಕು ನಾವು ಇದಕ್ಕೆಲ್ಲ. ಹೌದೌದು, ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಅಯ್ಯೋ, ಅಲ್ಲಿ ಕೂತ್ಕೊಂಡು ಸುಮ್ಮನೆ ಯಾರ ಫೋಟೋ ತೆಗೆದು ಹಾಕಿದಾರಪ್ಪ, ಬಚ್ಚೇಗೌಡರು ಸಿದ್ದೇಶ್ವರ್ ಎಲ್ಲರೂ ಇದ್ರು, ಊಟ ಮಾಡ್ತಾ ಇದ್ರು, ಮಾತಾಡ್ತಿದ್ದೆ ಅಷ್ಟೇ, ಏನು ದೊಡ್ಡ ಘಟನೆ ಅಲ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಭವನ, ಯಾರು ಜನಪ್ರತಿ ನಾಯಕಗಳು, MLAಗಳು ಇರ್ಬೋದು, MPಗಳು ಇರ್ಬೋದು, ಡೆಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವರು ವಾಸ್ತವ ಊಡೋದ್ರಿಂದ ಹಿಡಿದು ಊಟ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ಇದು ಕಾಮನ್ ಡೈನಿಂಗ್ ಏರಿಯಾ. ಕೂತ್ಕೊಂಡಾಗ ನಾನ್ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಬಸವರಾಜ್ ಅವರು ಬಂದು ಕೂತ್ಕೊಂಡು ಊಟ ಮಾಡಿದ್ರಪ್ಪ. ಅಷ್ಟೇ ಬಿಟ್ರೆ ಇದ್ರಲ್ಲಿ ಯಾವ್ದೇ ರೀತಿ ರಾಜಕೀಯ ಬೆಳವಣಿಗೆ ಆಗ್ಲಿ ಏನೂ ಇಲ್ಲ. ದಿಕ್ತಪ್ಸ ಅಂತ ಜಾರಿಗೆ ತರದಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಣಕಾಸು ಮಂತ್ರಿಗಳು ಕನ್ನಡ ಜೊತೆಗೆ ತಮಿಳು, ತೆಲುಗು, ಉರ್ದು, ಅಸ್ಸಾಮಿ, ಗುಜರಾತಿ, ಮರಾಠಿ, ಕೊಂಕಣಿ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಬ್ಯಾಂಕ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ವೆಲ್ ಡನ್, ವೆರಿ ಗುಡ್, ಬ್ಯೂಟಿಫುಲ್. ಹಾಂ, ಈ ಮಧ್ಯೆ SSLC ಅಂಕಪತ್ರಿಕೆ ಪ್ರಶ್ನೆ ಪತ್ರಿಕೆ ಏನೊಂಚೂರು ಬದಲಾಯಿಸ್ತಿದ್ದಾರಂತೆ, ಎಲ್ಲ ಮಕ್ಕಳು ಕರೆಕ್ಟಾಗಿ ನೋಡ್ಕೊಂಬಿಡಿ. ಪ್ರಾದೇಶಿಕ ಭಾಷೆಯಲ್ಲೇನೋ ಎಕ್ಸಾಮ್ ಬರ್ತಾರೆ, ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು, ಅದಕ್ಕೆ ಸ್ವಲ್ಪ ಕಷ್ಟ ಆಗಲ್ವಾ? ಭಾಷೆ ಕಲ್ತ್ಕೋತಾರೆ. ಹಂಗಾರೆ ಈಗ ಬೇರೆ ಕಡೆ ಅವ್ರು ಬಂದವರೆಲ್ಲ ಕನ್ನಡ ಕಲ್ತಿದ್ದೀರಾ? ಎಲ್ಲಿ ಕಲ್ತಿದ್ದೀರಿ? ಸೊ ಇಲ್ಲೇ ಅಡ್ಜಸ್ಟ್ ಆಗ ಮತ್ತೆ ಕಲಿ, ನೀವು ಕಲಿದೆ ಬಂದು ಇಲ್ಲಿ ಇರ್ಬೋದು, ನಾವು ಮಾತ್ರ ಅಲ್ಲೋ ಕಲ್ತ್ಕೊಂಬಿಟ್ಟು ಕೆಲಸ ಮಾಡ್ಬೇಕಂಗಾರೆ. ಮೊನ್ನೆ ಗ್ರಾಮೀಣ ಬ್ಯಾಂಕಿಂದಕ್ಕೆ 60% 70% ಹೊರಗಡೆ ಅವ್ರು ಬಂದು ಕೆಲಸ ತಗೊಂಡಿದ್ದಾರೆ. ಕಾಮನ್ ಸೆನ್ಸ್ ಬೇಡವಾ ಯಾರಿಗಾರು ಒಬ್ಬರಿಗೆ? ರಾಜಕಾರಣಿಗಳು ಇದನ್ನು ಮಾತಾಡಬೇಕಾಗಿತ್ತು, ಕೂತ್ಕೊಂಡು ಚೀಫ್ ಮಿನಿಸ್ಟರ್ ಆದಿಯಾಗಿ, ಎಲ್ಲ ಮಂತ್ರಿಗಳ ಆದಿಯಾಗಿ, ಇನ್ಕ್ಲೂಡಿಂಗ್ ದ ಗ್ರೇಟ್ ಸಮನ್ವಯ ಸಮಿತಿ ಅಧ್ಯಕ್ಷರು ಕೂಡ ಒಬ್ರು ಮಾತಾಡಲ್ಲ. ಗ್ರಾಮೀಣ ಬ್ಯಾಂಕ್ಗಳ ಎಕ್ಸಾಮ್ನಲ್ಲಿ ನಾನು ಮಾತಾಡ್ತಾ ಇರೋದು, 80% ಹೊರಗಡೆ ಅವ್ರಿಗೆ ಹೋಗಿದೆ ಕೆಲಸ. ಇಲ್ಲಿದ್ದಾರೆ ಏನು ಉಪ್ಪಿಂಗ್ಕಾಯಿ ಕಳೆಕಾಂಶ ತಿನ್ಬೇಕಂಗಾರೆ? ಇದನ್ನು ಮಾತಾಡಲ್ಲ ಒಬ್ರು. 3 ಇದೆ. ಅವನೇನು ಇದು ಇವರು ಅಂತಾರೆ, ಅವನೇನು ಇದು ರಾಜೀನಾಮೆ. ರಾಜ್ಯದ ಜನರ ಹಿತದೃಷ್ಟಿ ಅಂತಾರೆ, ಯಾವ ಹಿತದೃಷ್ಟಿ ಹಾಕ್ಬೇಕು ಎಲ್ಲಾರ್ಗು? ಇಷ್ಟೇ ಅಲ್ಲ, ಸಂಸದರು 25 ಜನ ಇದ್ದೀರಿ, ಒಂದು ಸಭೆ ಮಾಡ್ಕೊಂಬಿಟ್ಟು 25 ಜನ BJPನವರು ಪ್ಲಸ್ ಆ ಇಬ್ಬರನ್ನು ಸೇರಿಸ್ಕೊಂಬಿಡಿ. ಹಾಂ, 2 ಜನ 3 ಜನ ಅವ್ರನ್ನು ಸೇರಿಸ್ಕೊಂಬಿಡಿ, ಅದ್ರ ಕಡೆ ಸೇರಿಸ್ಕೊಂಡು ಇನ್ನೊಂದು ಮಾಡಿ. ಇದಷ್ಟೇ ಅಲ್ಲ, ಎಲ್ಲ ಕೇಂದ್ರ ಸರ್ಕಾರದ ಎಕ್ಸಾಮ್ಗಳು ಲೋಕಲ್ ಭಾಷೆಯಲ್ಲಿ ನಡೀಬೇಕು. ಒಳ್ಳೆ ಕಥೆ ಆಯ್ತಲ್ಲ, ಬೇಕಾದ್ರೆ ಕಂಡೀಷನ್ ಹಾಕ್ಕೊಳ್ಳಿ. ನಿನಗೆ ಬೇರೆ ರಾಜ್ಯದಲ್ಲಿ ಉದ್ಯೋಗ ಆಗೋದಾದರೆ, ಈಗ IAS ಆಫೀಸರ್ಸ್ ಮಾಡಲ್ವಾ ಅಂಗಾರೆ? ದಿಲ್ಲಿನಲ್ಲೋ, ಹರಿಯಾಣನವರು, ಪಂಜಾಬ್ನವರು IAS ಅಧಿಕಾರಿಯಾಗಿ ಆಯ್ಕೆಯಾಗಿ ಕರ್ನಾಟಕದ ಕ್ಯಾಡರ್ಗೆ ಬರೋರು ಕನ್ನಡ ಕಲ್ತ್ಕೊಳ್ಳಲ್ವಾ ಅವರುಗಳು? ಹಾಗೆ ನೀವು ಅಲ್ಲೋದಾಗ ಆ ಭಾಷೆ ಕಲ್ತ್ಕೊಳ್ಳಿ, ಯಾವನ್ನು ಬೇಡ ಅಂದವರು. ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದವ್ ನೀನು ಕಲ್ತ್ಕೋ ಕನ್ನಡನ. ಎಲ್ಲ ಪ್ರಾದೇಶಿಕ ಭಾಷೆಯಲ್ಲೂ ಬರೆಸ್ಬೇಕು. ಇದೊಂದು ಎಕ್ಸಾಮ್ ಅಲ್ಲ, ಎಲ್ಲ ಎಕ್ಸಾಮ್ಗೂ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಸ್ಲೋಲಿ ಒಂದು ಮತ್ತೆ ವಿಧಾನಸೌಧಕ್ಕೂ ಮಾಟ ಮಂತ್ರದ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದೊಳಗೆ ನಿಂಬೆಹಣ್ಣಿಗೆ ನಿಷೇಧವನ್ನು ಹೇರಲಾಗಿದೆ. ವಿಧಾನಸೌಧದಲ್ಲಿ ಕೆಲಸ ಆಗಲಿ ಅಂತ ಕೆಲವರು ನಿಂಬೆಹಣ್ಣು ಇಟ್ಕೊಂಡು ಬರ್ತಾರಂತೆ. ಹೀಗಾಗಿ ಗೇಟ್ನಲ್ಲೇ ಅವ್ರನ್ನ ತಡೆದು ನಿಂಬೆಹಣ್ಣನ್ನು ಕಿತ್ಕೊಂಡು ವಾಪಸ್ ಒಳಗೆ ಕಳಿಸ್ತಾರಂತೆ. ಈ ಹಿಂದೆ ಎಲ್ಲ ಈ ಥರದ್ದು ಸಿಕ್ಕಿದೆ, ಹೀಗಾಗಿ ದೊಡ್ಡ ಚರ್ಚೆಯಾಗಿತ್ತು. ಆದರೆ ಸದ್ಯ ಇರುವಂಥ ಪ್ರಶ್ನೆ, ಯಾವಾಗಲೂ ತಗೊಂಡು ಹೋಗ್ತಾರಲ್ಲ, ಅವ್ರಿಗೇನು ಮಾಡ್ತಾರೆ ಅಂತ. ಅದೇನದು ರೋಲ್ ತಗೊಂಡು ಹೋಗ್ತಾರಲ್ಲ ಅವ್ರಿಗೇನು, ಹೇಳು ಹೆಸರು ಹೇಳಕ್ಕೇನು, ಅದೇನು ಇದು ಡಿಫಮೇಟರಿ ಕೇಸಾ? ಮತ್ತದನ್ನು ಹೇಳಕ್ಕೇನು, ಯಾವಾಗಲೂ ತಗೊಂಡು ಹೋಗೋರು ಅಂದ್ರೇನು? ರೇವಣ್ಣವ್ರಿಗೆ ಅಪ್ಲೈ ಆಗತ್ತಾ ಆಗಲ್ವಾ, ಬಹಳ ಸರಳವಾದ ಪ್ರಶ್ನೆ. ಗೊತ್ತಿಲ್ಲ ನನಗೆ, ಕೈಯಲ್ಲಿ ಹಿಡ್ಕೊಂಡು ಹೋದ್ರೆ ಅಪ್ಲೈ ಆಗಬೇಕು, ಆಗದೆ ಇದ್ರೆ ಕ್ಯಾಮ್ರಾ ಅಪ್ಲೈ ಮಾಡಿ ತೆಕ್ಕಳತ್ತೆ, ಅರ್ಥ ಆಯ್ತಾ? ಜೋಬಲ್ಲಿ ಇಟ್ಕೊಂಡು ಹೋದ್ರೆ ಗೊತ್ತಾಗಲ್ಲ, ಯಾಕೆ ಅಂದ್ರೆ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇದೆ, ಲೆಮನ್ ಡಿಟೆಕ್ಟರ್ ಇಲ್ಲ. ಮೆಟಲ್ ಡಿಟೆಕ್ಟರ್ ಕೆಲಸ ಮಾಡಲ್ಲ, ಲೆಮನ್ ಡಿಟೆಕ್ಟರ್ ಇನ್ನೂ ಆವಿಷ್ಕಾರ ಆಗಿಲ್ಲ. ಹಂಗಾಗಿ ಯಾರಿಗಾರು ಪುರುಸೋತಿದ್ರೆ ಲೆಮನ್ ಡಿಟೆಕ್ಟರ್ ಅಂತ ಒಂದು ಕಂಡಿಡೀರಿ, ಅಲ್ಲಾಕ್ಸನ ರೇವಣ್ಣವ್ರು ಏನೋ ರಪ್ಪಿ ತಪ್ಪಿ ಜೋಬಲ್ಲಿ ಇಟ್ಕೊಂಡು ಹೋದ್ರೆ ಇಡ್ದಾಕ್ಬಿಡೋಣ. ಸಿದ್ದರಾಮಯ್ಯವರೆಲ್ಲ ಮೈಸೂರಿಗೆ ಹೋಗಿದ್ರು, ಅದು ಹೋಟ್ಲಿಗೆ ಹೋಗಿದ್ರು ಅಂತ ಯಾರೋ ಅಭಿಮಾನಿ ಬಂದು, ಸಿದ್ದರಾಮಯ್ಯ ಸರ್ ನೀವು ಎವರ್ಗ್ರೀನ್ CM ಸರ್ ಅಂದ್ರಂತೆ. ಅದಕ್ಕೆ ಅವ್ರು ಹಾಸ್ಯವಾಗಿ, ಏನು ಸೀರಿಯಸ್ ಇಲ್ಲ ಇದಂಗಾರೆ, ಓಕೆ ಕೆನ್ನೆಗೆ ತಟ್ಟಿ ಏ ನಡೆಯೋ ಮುದವಿ ಅಂತಂದ್ರಂತೆ. ಎಲ್ಲ ಜೊಳ್ಳಂತೆ, ನಮ್ಮ ಜನ ಏನು ಏನು ಹೇಳಿದ್ರು ನಗ್ತೀವಿ ನಾವು.
ಬೆಂಗಳೂರಿಗರೇ ಹುಷಾರು, ಇನ್ ಮುಂದೆ ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ, ಕಸ ಬೇರ್ಪಡಿಸದೆ ಹಾಕಿದ್ರೆ ದಂಡ ಹಾಕ್ತಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ 90% ತ್ಯಾಜ್ಯ ವಿಂಗಡಣೆ ಮಾಡಬೇಕಿದೆ. ಹೀಗಾಗಿ ಈ ಹಿಂದೆ 100% ದಂಡ ಇತ್ತು, ಈಗ 500 ರೂಪಾಯಿಗೆ ಏರಿಸೋದಕ್ಕೆ ಚಿಂತನೆ ಮಾಡಲಾಗಿದೆ. ಯಾರಾದರೂ ಕಸ ಹಾಕೋದನ್ನ ಗೊತ್ತಾದ್ರೆ, ಅದರಲ್ಲೂ CCTV ಇಡ್ತಾರಂತೆ, ಆ ಮೂಲಕ ಗೊತ್ತಾದ್ರೆ ನಿಮ್ಮನ್ನ ಹಿಡಿದಾಕ್ತಾರೆ, ದಂಡ ಹಾಕ್ತಾರೆ. ಈ ಬೈಕಲ್ಲಿ ಬಂದು ಲಪಟ್ ಅಂತ ಯಾರಿಗೂ ಗೊತ್ತಾಗದಂಗೆ ಸೀಕ್ರೆಟ್ ಆಗಿ ಬಿಟ್ಟು ಹೋಗೋರು ಕಂಡು ಕಂಡು ಕಡೆಯೆಲ್ಲ, ಮತ್ತೆ ಎಲ್ಲೆಲ್ಲೋ ಕಸ ಹಾಕೋರು ಸಿಕ್ಕಿದ್ರೆ 500 ಹಾಕ್ಬಾರ್ದು ನನ್ನ ಪ್ರಕಾರ. ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಮನೆ ಇದ್ರೆ ಅಪ್ಪಿ ತಪ್ಪಿ ಸ್ವಂತ ಅಪ್ಪಿ ತಪ್ಪಿ ಗೊತ್ತಿಲ್ಲ, ಬಾಡಿಗೆ ತರೋ ಇರ್ಬೋದಲ್ಲ, ಸ್ಟ್ರೈಟ್ ಕರ್ಕೊಂಡೋಗಿ ಕಂದ ಇದ್ರೆ 5,000 ಸೇರಿಸ್ಬಿಡ್ಬೇಕು ಇಲ್ವಾ, ಅಲ್ಲೇ 5,000 ಇಡೋನ್ಬೇಕು, 5,000 ಹಾಕ್ಬೇಕು ನೀವು, ಅದು ಕಡಿಮೆ ಹಾಕ್ಬಾರ್ದು ನಾನು ಹೇಳ್ತೀನಿ ಕೇಳಿ. ಅವರೇ ಜಾಸ್ತಿ ಅಲ್ವಾ ಸರ್, ಗಾಡಿಲಿ ಹೋಗೋರೇ ಬಿಸಾಕ್ ಹೋಗೋದೇ ಜಾಸ್ತಿ, ಸಿಕ್ಕಾಕೊಂಡ್ರೆ 5,000-5,000 ಆಗ್ತಾ ಹೋಗಿ ಹೇಳ್ತೀನಿ, ಇನ್ನೊಂದು ಸರಿ ಹಾಕಲ್ಲ, ಬುದ್ಧಿ ಕಲಿತಾರೆ. ಅದಕ್ಕಿಂತ ಹೀನಾಯವಾದ ಕೆಲಸ ಯಾರ್ಯಾರು ಕಸ ಹಾಕ್ತಿದ್ದೀರೋ ಬೈಕಲ್ಲಿ ಮತ್ತೊಂದರಲ್ಲಿ ಹೋಗಿ ಕಂಡು ಕಂಡು ಕಡೆ ಫುಟ್ಪಾತಲ್ಲಿ ಅಲ್ಲಾಕಿದ್ದ ನಾನು ಹಾಕ್ಬಿಟ್ಟು ಹೋಗ್ತೀನಿ ಅಂತ ಹಾಕ್ತಿದ್ದೀರೋ, ನಿಮ್ಮಷ್ಟು ನಗರ ದ್ವೇಷಿಗಳು ಮತ್ತು ಅಪ್ರಾಮಾಣಿಕ ಪ್ರಜೆಗಳು ಇನ್ನೊಬ್ರು ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಮೌಲ್ವಿಗಳ ಪತ್ವಾಗೆ ಕ್ಯಾರೇನದ TMC ಸಂಸದೆ ನುಸೃಜಾನ್ ಇವತ್ತು ಹಿಂದೂ ಭಕ್ತರ ಥರ ಸೀರೆ ಮಂಗಳಸೂತ್ರ ಸಿಂಧೂರಲ್ಲಿ ಹಾಕೊಳ್ಳೋದು ಏನು ಮಾಡ್ತೀರಾ ಮಾಡ್ರಪ್ಪ, ಅಷ್ಟೊಂದು ಭಾಷಣ ಬಿಗೀತೀರಾ ನನ್ನ ಮೇಲೆ ಅಂದ್ಬಿಟ್ಟು, ಅದು ಇಸ್ಕಾನ್ ಕಾರ್ಯಕ್ರಮಕ್ಕೆ ಹೋಗಿ ಮಂಗಳಾರತಿನೂ ಮಾಡಿ ಹೋಗ್ಬಿಟ್ಟಿದ್ದಾರೆ ಮೇಡಮ್ ಹೋಗತ್ತ ಕಡೆ ಅಂತ. ಉಗ್ರಂ ವೀರಂ ಮಹಾವಿಷ್ಣು ವಿವಲಂತಂ ಸರ್ವತೋಮುಖಂ ನೃಸಿಂಹಂ ವೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ವಾಗೀಶಾಯ ವದನೆ ಲಕ್ಷ್ಮೀರ್ಯಸ್ಯ ಚ ವಕ್ಷಸಿ ಯಸ್ಯಾಸ್ತಿ.